ಆಯೋಜಿಸಿಕೊಂಡು ಬರ್ತಾ ಇದೆ. ದಯಮಾಡಿ ಮಕ್ಕಳಲ್ಲಿ ವಿನಂತಿ, ದಯಮಾಡಿ ತಗೊಳ್ಳೆಲ್ಲ ಮುಂದಿನ ಆಸನಗಳು ಖಾಲಿದೆ, ಹಿಂದೆ ಬರೋರಿಗೆ ಜಾಗ ಅವಶ್ಯಕತೆ ಅವಕಾಶ ಆಗುತ್ತೆ, ದಯಮಾಡಿ ಮುಂದೆ ಬರಬೇಕಾಗಿ ಕೇಳ್ತೀವಿ. ಹಿಂದಿನವ್ರು ಬರೋರು ಹಿಂದಿನ ಸಾಲಿನಲ್ಲಿ ಕೂರ್ತಾರೆ, ದಯಮಾಡಿ ನೀವು ಹಿಂದಿನ ಶಾಲೆಯ ಮಕ್ಕಳಲ್ಲ, ನೀವು ಮುಂದಿನ ಬೆಂಚಿನ ಮಕ್ಕಳಾಗಬೇಕು, ದಯಮಾಡಿ ಮುಂದೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಈಗ ಕೆಲವೇ ಕ್ಷಣದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನನ್ನ ನೆಚ್ಚಿನ ಸಾಕವ್ವ ಅಕ್ಕ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅವ್ರನ್ನ ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಸಿಕ್ಕಿದ್ದು, ನಮ್ಮ ಸೌಭಾಗ್ಯ ಅಂತೀವಿ. ಅವ್ರ ವೇದಿಕೆಗೆ ಸದ್ಯದಲ್ಲೇ ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾವು ಪ್ರತಿ ವರ್ಷವೂ ಸಹ ವಿಶೇಷವಾದಂಥ ಒಂದು ಶಿವಮೊಗ್ಗ ದಸರಾ ಗೀತೆಯನ್ನು ಆಯೋಜಿಸ್ಕೊಂಬಂದಿದ್ದೀವಿ. ಶಿವಮೊಗ್ಗದ ಪರಂಪರೆಯನ್ನು ಹೇಳುವಂಥ ಇದು ನೃತ್ಯ ಸಂಯೋಜನೆ. ಶ್ರೀಮತಿ ಸಹನಾ ಚೇತನ ನೃತ್ಯಗುರು, ಸಹನಾ ಚೇತನ ನಾಟ್ಯಾಲಯ ಶಿವಮೊಗ್ಗರ ವತಿಯಿಂದ ನಡೀತಾ ಇದೆ. ದಯಮಾಡಿ ಆ ಒಂದು ನೃತ್ಯವನ್ನು ರೂಪಿಸಬೇಕಾಗಿ ಆ ಗುರುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸಾಹಿತ್ಯದ ಸೌಂದರ್ಯದ ನಾಡು ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು, ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. ಹರಸಿರುವರು ಅಡಿಕೆ ತೆಂಗು ಭತ್ತ ಶರಾವತಿಯ ಕೃಪೆಯಿಂದ ಬೆಳಕು ಸುತ್ತಮುತ್ತ ಕೈಗಾರಿಕೆ ಮೈತಾಡಿದೆ ಭದ್ರಾವತಿಯಲ್ಲಿ, ಕೈಗಾರಿಕೆ ಮೈತಾಡಿದೆ ಭದ್ರಾವತಿಯಲ್ಲಿ, ವಿದ್ಯಾಲಯ ಹೂಮಾಲೆ ಶಿವಮೊಗ್ಗದ ಕೊರಳಲಿ, ವಿದ್ಯಾಲಯ ಹೂಮಾಲೆ ಶಿವಮೊಗ್ಗದ ಕೊರಳಲಿ. ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು, ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. ಕನ್ನಡ ಕುಲ ಸ್ಥಾಪಕ ಶಿಸ್ತಿಗೆ ಇನ್ನೊಂದು ಹೆಸರು ಶ್ರೀ ಶಿವಪ್ಪ ನಾಯಕ, ಗಂಡುಗಲಿ ಮಯೂರ ವರ್ಮ ಕನ್ನಡ ಕುಲ ಸ್ಥಾಪಕ ಶಿಸ್ತಿಗೆ ಇನ್ನೊಂದು ಹೆಸರು ಶ್ರೀ ಶಿವಪ್ಪ ನಾಯಕ, ಅಲ್ಲಮ ಅಕ್ಕ ಕುವೆಂಪು ಮಹಾಕವಿಗಳೆತ್ತರ, ಶಿವಮೊಗ್ಗ ದಸರಾ ಮುಗಿಲೆತ್ತರದುತ್ಸವ, ಶಿವಮೊಗ್ಗ ದಸರಾ ಮುಗಿಲೆತ್ತರದುತ್ಸವ. ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು, ಶಿವಮೊಗ್ಗ ಜಿಲ್ಲೆ ನಮ್ಮ ಸೌಭಾಗ್ಯದ ಬೀಡು. Oh, 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 oh.
ಹೊತ್ತ ಆಗುಂಬೆಯ ವೈಭವ ಸಾರುತ್ತಿದೆ ನಮ್ಮ ಹೆಮ್ಮೆ ಕೊಡಚಾದ್ರಿಯ ಎತ್ತರ ಶಾರದಾಂಬೆ ಅನ್ನಪೂರ್ಣಿ ಮೂಕಾಂಬಿಕೆ ಮೂವರು ಶಾರದಾಂಬೆ ಅನ್ನಪೂರ್ಣಿ ಮೂಕಾಂಬಿಕೆ ಮೂವರು ಗಡಿಯಾಚೆ ನಿಂತು ನಮ್ಮ ಕಾಯುತ್ತಿರುವ ದೇವರು ಗಡಿಯಾಚೆ ನಿಂತು ನಮ್ಮ ಕಾಯುತ್ತಿರುವ ದೇವರು ಸಂಪತ್ತಿನ ಸಾಹಿತ್ಯದ ಸೌಂದರ್ಯದ ನಾಡು ಶಿವಮೊಗ್ಗ ಜಿಲ್ಲೆ ನಮ್ಮ ಕಾಮಧೇನು ಶಿವಮೊಗ್ಗ ಜಿಲ್ಲೆ ಬೆಳಗುತ್ತಿರುವ ಬಾನು ಶಿವಮೊಗ್ಗ ಜಿಲ್ಲೆ ನಮ್ಮ ಕಾಮಧೇನು ಾಗಿ ಆಗಮಿಸಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಲನಚಿತ್ರ ನಟರು ಮಾಜಿ ಸಚಿವರು ಇಡೀ ದೇಶವನ್ನು ಕರ್ನಾಟಕ ರಾಜ್ಯವನ್ನು ರಂಗಭೂಮಿಯಲ್ಲಿ ಚಲನಚಿತ್ರದಲ್ಲಿ ಮನಸ್ಸುಗಳನ್ನು ಗೆದ್ದಂಥ ಉಮಾಶ್ರೀ ಮೇಡಮ್ ಅವರನ್ನು ದಯಮಾಡಿ ವೇದಿಕೆಗೆ ಬರಬೇಕು ಅಂತೇಳಿ ತಮ್ಮೆಲ್ಲರ ಪೂರ್ವಕ ಋತ್ವಕವಾಗಿ ಕೋರ್ತಾ ಇದ್ದೀನಿ. ಅವರು ಹಾಗೆ ರವಿಕುಮಾರ್ ಅವರು ಭವಿ ಸಮಾಜದ ಅಧ್ಯಕ್ಷರಾದಂಥ ರವಿಕುಮಾರ್ ಸರ್ ಅವರು ದಯಮಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂಥ ಚಂದ್ರಭೂಪ ಸಾರ್ ಸಹ ವೇದಿಕೆಗೆ ಬರಬೇಕು ಅಂತ ಹೇಳಿ ಕೋರ್ತೀನಿ. ಶಿವಮೊಗ್ಗ ಮಹಾನಗರ ಪಾಲಿಕೆ ವತಿಯಿಂದ ಪ್ರತಿ ವರ್ಷದಂತೆ ದಸರಾ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಚಲನಚಿತ್ರ ದಸರಾ ಕಾರ್ಯಕ್ರಮ ಅನ್ನೋದು ಒಂದು ವಿಶೇಷವಾದಂಥ ಆಚರಣೆಗಳನ್ನು ಹಮ್ಮಿಕೊಂಡು ಬಂದಿರುವಂಥದ್ದು. ಇದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಸಹ ಚಲನಚಿತ್ರದಲ್ಲಿ ಕೆಲಸ ಮಾಡಿರುವಂಥ ನಟ ನಟಿಯರಿರ್ಬೋದು, ನಿರ್ದೇಶಕರಿರ್ಬೋದು, ಸಾಹಿತಿಗಳಿರ್ಬೋದು, ಅಥವಾ ಯಾವುದೇ ಥರದಂಥ ರಂಗಭೂಮಿಯಲ್ಲಿ ಕೆಲಸ ಮಾಡಿರೋರನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಮಾತಾಡಿಸುವಂಥದ್ದು, ಗೌರವಿಸುವುದು ಪಾಲಿಕೆಯ ದಸರಾ ಕಾರ್ಯಕ್ರಮದ ವಿಶೇಷ ಮತ್ತು ಕಾರ್ಯಕ್ರಮ. ಅದರಂತೆ ಈ ಸಲನೂ ಸಹ ಈ ಕಾರ್ಯಕ್ರಮವನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಶ್ರೀಮತಿ ಸಂಗೀತಾ ಉಂಚಾರ್ ಅವರು ನಡೆಸ್ಕೊಡ್ಬೇಕಾಗಿ ಕೋರ್ತೀನಿ. ಆನೆಯ ಮೂರೆಯ ಮೂಷಿಕ ವಾಹನ ವಾಗ್ವರ ನೀತಿ ಪಯೋದಿನಮು ಆನೆಯ ಮೂರೆಯ ಮೂಷಿಕ ವಾಹನ ವಾಗ್ವರ ನೀತಿ ಪಯೋಗಿನಮು ದೀನರ ಪಾಲಿಸು ಅಂಕುಶಧಾರನೆ ದೀನರ ಪಾಲಿಸು ಅಂಕುಶಧಾರನೆ ಸನ್ಮನದಾತ ಸುಪೂಜನಮು ಸನ್ಮನದಾತ ಸುಪೂಜನಮು ಆನೆಯ ಮೂರೆಯ ಮೂಷಿಕ ವಾಹನ ವಾಗ್ವರ ನೀತಿ ಪಯೋದಿನಮು ವಾಗ್ವರ ನೀತಿ ಪಯೋಗಿನಮು ಆನನ ಸುಂದರ
ವಿಘ್ನ ವಿನಾಶಕ ಆನನ ಸುಂದರ ವಿಘ್ನ ವಿನಾಶಕ ಪಾಲಯ ಸನ್ನುತ ಸಿಂಧು ನಮೋ ಷಣ್ಮುಖ ಸೋದರ ಪಾರ್ವತಿ ಕುವರ ಷಣ್ಮುಖ ಸೋದರ ಪಾರ್ವತಿ ಕುವರ ಮೋದಕ ಹಸ್ತ ವಿಲಾಸ ನಮೋ ಮೋದಕ ಹಸ್ತ ವಿಲಾಸ ನಮೋ ಆನೆಯ ಮೋರೆಯ ಮೂಷಿಕವಾನ ವಾಗ್ವರ ನೀತಿ ಬಯೋದಿ ನಮೋ ವಾಗ್ವರ ನೀತಿ ಪಯೋಗಿ ನಮೋ ವಾಗ್ವರ ನೀತಿ ಪಯೋಗಿ ನಮೋ ಮುಂಚರವರಿಗೆ ಸ್ವಾಗತವನ್ನು ನಡೆಸಿಕೊಡ್ಬೇಕಾಗಿ ವಿಜಯಕುಮಾರ್ ಬೆಳ್ಳಿ ಮಂಡಲದ ಸದಸ್ಯರು ಶಿವಮೊಗ್ಗ ಅವರನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ. ದಸರಾ ಚಲನಚಿತ್ರೋತ್ಸವ 2024 ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀಮತಿ ಉಮಾಶ್ರೀ ಅವರು, ಚಲನಚಿತ್ರ ಕಲಾವಿದರು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು ಇವರಿಗೆ ಉತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೀನಿ. ಹಾಗೆ ಶಿವಮೊಗ್ಗ ನಗರದ ನಮ್ಮ ಶಾಸಕರು, ಆತ್ಮೀಯರು ಆದ ಶ್ರೀತ ಚನ್ನಬಸಪ್ಪ ಚೆನ್ನಿ ಅವರನ್ನು ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕೆಂದು ಹೇಳ್ಕೊಳ್ತಾ ಇದ್ದೀನಿ. ಹಾಗೆ ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀಮತಿ ಕವಿತಾ ಯೋಗಪ್ಪನವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಅವರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಪ್ರಿಯಾ ಎಸ್, ಭೀಮಾ ಚಿತ್ರದ ಖ್ಯಾತ ನಟಿ, ರಂಗಭೂಮಿ ಕಲಾವಿದೆ, ಇವರು ಸಹ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀ ಅವಿನಾಥ್ ಎಸ್ ಅವರು ಸಹ ರಂಗಭೂಮಿ ಕಲಾವಿದರು, ಸಿನಿಮಾ ಕಲಾವಿದರು, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀ ಸಂದೀಪ್ ಸುಂಕದ್ ಶಾಕಾಹಾರಿ ಚಿತ್ರದ ನಿರ್ದೇಶಕರು ನಮ್ಮೊಟ್ಟಿಗಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶಾಕಾಹಾರಿ ಚಿತ್ರದ ನಿರ್ಮಾಪಕರಾದ ಶ್ರೀ ರಾಜೇಶ್ ಕೀಳಂಬಿಯವರು ಸಹ ನಮ್ಮೊಟ್ಟಿಗಿದ್ದಾರೆ, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾನೆ. ಹಾಗೆ ಶ್ರೀಯುತ ರವಿಕುಮಾರ್ ಅವರು ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ, ರವಿಕುಮಾರ್ ಅವರಿಗೆ ಸಹ ಉತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಬೆಳ್ಳಿ ಮಂಡಲದ ಸಂಚಾಲಕರು ಶ್ರೀಯುತ ವೈದ್ಯನಾಥ್ ಅವರು, ವೈದ್ಯನಾಥ್ ಅವರು ದಯಮಾಡಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀತ ಯಶವಂತ್ ಅವರು ಸಹ ನಮ್ಮೊಟ್ಟಿಗಿದ್ದಾರೆ, ಕಾರ್ಯದರ್ಶಿಗಳು, ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಉತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ಚಲನಚಿತ್ರ ವೀಕ್ಷಕರು, ನಮ್ಮ ಮಹಾನಗರ ಪಾಲಿಕೆಯ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಮತ್ತೊಮ್ಮೆ ಉತ್ಪೂರ್ವಕವಾದ ಸ್ವಾಗತ. ಜೊತೆಗೆ ನಮ್ಮ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಆಗಮಿಸಿದ್ದಾರೆ, ಪ್ರಾಂಶುಪಾಲರು ಆಗಮಿಸಿದ್ದಾರೆ, ಎಲ್ಲರಿಗೂ ಮತ್ತೊಮ್ಮೆ NSS ಘಟಕದ ವಿದ್ಯಾರ್ಥಿಗಳು ಸಹ ಈ ಸಂದರ್ಭದಲ್ಲಿ ಆಗಮಿಸಿದ್ದಾರೆ, ಅವರಿಗೂ ಸಹ ಉತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರೇ, ಅತಿಥಿಗಳೇ ಹಾಗೂ ಆಹ್ವಾನಿತರೆ, ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಒಂದು ವಿಶೇಷ ಸಂದರ್ಭದಲ್ಲಿ ಬಹಳ ವಿಶೇಷವಾದಂಥ ಅತಿಥಿಗಳ ಜೊತೆಗೆ ನಾವಿಲ್ಲಿ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದೇವೆ. ನಮಗೆಲ್ಲ ದಸರಾ ಅಂದರೆ ತಕ್ಷಣ ನೆನಪಾಗುವಂಥದ್ದು ಮೈಸೂರು. ಮೈಸೂರು ದಸರಾ ಬಹಳ ಸುಂದರ ಅಂತ. ಬಹುಶಃ ಕಳೆದ ಹಲವು ವರ್ಷಗಳಿಂದ ಮೈಸೂರು ದಸರಾಕ್ಕೆ ಸರಿಸಾಟಿಯಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಶಿವಮೊಗ್ಗ ದಸರಾವನ್ನು ಅದೇ ನಿಟ್ಟಿನಲ್ಲಿ ಅದೇ ಸೌಂದರ್ಯವನ್ನು ತರಲಿಕ್ಕೆ ಕಳೆದ ಹಲವು ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ. ತಮಗೆಲ್ಲ ತಿಳಿದಿರೋ ಹಾಗೆ ಶಿವಮೊಗ್ಗ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ರಂಗಭೂಮಿ, ಸಿನಿಮಾ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಛಾಪನ್ನು ಮೂಡಿಸಿರುವಂಥ ಒಂದು ವಿಶಿಷ್ಟವಾದಂಥ ಜಿಲ್ಲೆ. ಈ ನಾಡಿಗೆ ಅನೇಕ ಮೌಲ್ಯಯುತ ರಾಜಕಾರಣಿಗಳನ್ನು, ಶ್ರೇಷ್ಠ ಸಾಹಿತಿಗಳನ್ನು, ಮುಖ್ಯಮಂತ್ರಿ 4 ಮುಖ್ಯಮಂತ್ರಿಗಳನ್ನು, 2 ಜ್ಞಾನಪೀಠಗಳನ್ನು, ಮ್ಯಾಕ್ಸೆಸೆ ಪ್ರಶಸ್ತಿ ಪುರಸ್ಕೃತರನ್ನು, ಸಹಕಾರ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ವಿಶ್ವನಾಥರವರನ್ನು ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಸದಾ ಚಟುವಟಿಕೆಯಿಂದ ಕೂಡಿರುವಂಥ ಒಂದು ಜಿಲ್ಲೆ.
ಕಳೆದ ಸುಮಾರು 15 ವರ್ಷಗಳಿಂದ ಶಿವಮೊಗ್ಗದಲ್ಲಿ ಒಂದು ಸಿನಿಮಾ ಸಂಸ್ಕೃತಿಯನ್ನು ಹೆಚ್ಚು ಜಾಗೃತಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಶಿವಮೊಗ್ಗದಲ್ಲಿ ಸಿನಿಮಾ ಆಸಕ್ತರ ಬಳಗ, ಸಿಹಿಮೊಗೆ, ಬೆಳ್ಳಿಮಂಡಲ ಹೀಗೆ ಹಲವು ಸಂಘ ಸಂಸ್ಥೆಗಳು ಸತತವಾಗಿ ತಮ್ಮ ಕಾರ್ಯ ಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾಯಿದೆ. ಇದು ಕೇವಲ ಚಲನಚಿತ್ರವನ್ನು ಪ್ರದರ್ಶನ ಮಾಡೋದು ಮಾತ್ರ ಅಲ್ಲ, ಪ್ರದರ್ಶನದ ಜೊತೆಗೇ ಆ ಸಿನಿಮಾಗಳ ಬಗ್ಗೆ ಒಂದು ಚರ್ಚೆ, ತಂತ್ರಜ್ಞರೊಂದಿಗೆ ಕಲಾವಿದರೊಂದಿಗೆ ಒಂದು ಸಂವಾದ ಮಾತ್ರ ಅಲ್ಲ, ಅನೇಕ ಕಾರ್ಯಾಗಾರಗಳು, ಅನೇಕ ಸೆಮಿನಾರ್ಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಶಿವಮೊಗ್ಗದ ಹಲವು ಕಾಲೇಜುಗಳಲ್ಲಿ ನಾವು ಸಿನಿಮಾ ಕ್ಲಬ್ಬನ್ನು ಆರಂಭ ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಯುವಜನತೆಯಲ್ಲಿ ಸಿನಿಮಾ ಬಗ್ಗೆ ಒಂದು ಕುತೂಹಲವನ್ನು, ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಅನ್ನುವಂಥದ್ದು ಈಗ ಒಂದು ಅಕಾಡೆಮಿಕ್ ಸರ್ಕಲಿಗೆ ಬಂದಿದೆ. ಇವತ್ತು ಸಿನಿಮಾ ನೋಡೋದಕ್ಕಿಂತನೂ ಬಹಳ ಮುಖ್ಯವಾಗಿ ಸಿನಿಮಾವನ್ನು ಅಧ್ಯಯನ ಮಾಡುವಂಥದ್ದು. ಇಟ್ ಈಸ್ ನಾಟ್ ಜಸ್ಟ್ ವಾಚಿಂಗ್ ದ ಫಿಲಮ್, ಇಟ್ ಈಸ್ ಸ್ಟಡಿಯಿಂಗ್ ದ ಫಿಲಮ್. ಸೊ ಈ ದೃಷ್ಟಿನಲ್ಲಿ ಸಿನಿಮಾವನ್ನು ಜನಗಳ ಹತ್ತಿರಕ್ಕೆ, ಅದು ಬಹಳ ಮುಖ್ಯವಾಗಿ ಯುವಜನತೆಗೆ ಹತ್ತಿರಕ್ಕೆ ಕರ್ಕೊಂಡು ಹೋಗಲಿಕ್ಕೆ ನಾವು ಸತತವಾಗಿ ಶ್ರಮವನ್ನು ಹಾಕ್ತಾ ಇದ್ದೇವೆ, ಯಶಸ್ವಿ ಕೂಡ ಆಗ್ತಾ ಇದ್ದೇವೆ. ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಕಳೆದ ಸುಮಾರು 12 ವರ್ಷಗಳಿಂದ ಸಿನಿಮಾ ದಸರಾವನ್ನು ಇಲ್ಲಿ ಆಯೋಜನೆ ಮಾಡ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾಡಿನ 10 ಹಲವು ದಿಗ್ಗಜರು ಬಂದು ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದ್ದಾರೆ. ಇವತ್ತು ನಾನು ಬಹಳ ಹೆಮ್ಮೆ ಮತ್ತು ಗರ್ವದಿಂದ ಹೇಳ್ತಾ ಇದ್ದೇನೆ, ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಗುಲಾಬಿ ಟಾಕೀಸಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ನಮ್ಮೆಲ್ಲರ ಹೆಮ್ಮೆಯ ಶ್ರೀಮತಿ ಉಮಾಶ್ರೀಯವರು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಬಂದಿರುವಂಥದ್ದು ನಮ್ಮ ಶಿವಮೊಗ್ಗ ದಸರಾಕ್ಕೆ ಇನ್ನೊಂದು ಗರಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರ ರಾಜಕೀಯ ಒಲವು ನಿಲುವುಗಳು ಏನೇ ಇರಲಿ, ಇವತ್ತು ನಮಗೆ ನಮ್ಮ ಹೃದಯಕ್ಕೆ ಭಾಳ ಹತ್ತಿರವಾಗಿರುವಂಥದ್ದು ಅವರ ರಂಗ ಅಭಿನಯದಿಂದ, ಅವರ ಹಿರಿತೆರೆ ಮತ್ತು ಕಿರಿತೆರೆಗಳಲ್ಲಿ ಅವರ ಅಭಿನಯದಿಂದ. ಇವತ್ತು ನಮ್ಮಲ್ಲಿ ಇನ್ನೂ ಕೆಲವರಿಗೆ ನೆನಪಿದೆ, ಒಡಲಾಳದ ಸಾಕವ್ವ ಇದೇ ಶಿವಮೊಗ್ಗದಲ್ಲಿ ಪ್ರದರ್ಶನ ಆಗಿತ್ತು, ಅದರಲ್ಲಿ ಸಾಕವ್ವನ ಪಾತ್ರ ಇಂದೂ ಕೂಡ ನಾವು ಯಾವತ್ತೂ ಕೂಡ ನೆನಪಿಟ್ಕೊಂಡಿರ್ತೇವೆ. ಈ ರೀತಿಯಲ್ಲಿ ಕನ್ನಡ ಸಿನಿಮಾಕ್ಕೆ ಒಂದು ಘನತೆ ಗೌರವವನ್ನು ತಂದುಕೊಡ್ತಾ ಇರುವಂಥ ಶ್ರೀಮತಿ ಉಮಾಶ್ರೀಯವರು ಇವತ್ತು ನಮ್ಮ ಜೊತೆ ಇರುವಂಥದ್ದು ಬಹಳ ವಿಶೇಷ ಅಂತ ನಾನು ಭಾವಿಸ್ತೇನೆ. ಶ್ರೀಯುತ ನಾಗೇಂದ್ರ ಪ್ರಸಾದ್ರವರು ಇನ್ನು ಕೆಲವೇ ಸಮಯದಲ್ಲಿ ಇಲ್ಲಿ ಬಂದು ನಮ್ಮನ್ನು ಸೇರಿಕೊಳ್ತಾರೆ. ಅವರು ಕೂಡ ಬಹಳ ಒಂದು ವಿಶಿಷ್ಟವಾದಂಥ ಒಂದು ಪ್ರತಿಭೆ. ಕಳೆದ ಸುಮಾರು 20 ವರ್ಷಗಳಿಂದ ನಿಮಗೆ ನಂಬಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸುಮಾರು 3,000 ಚಲನಚಿತ್ರ ಗೀತೆಗಳನ್ನು ಬರೆದಿದ್ದಾರೆ, ಸುಮಾರು 900 ಸಿನಿಮಾಗಳಿಗೆ, ಅವರ ಅನೇಕ ಹಾಡುಗಳಿಗೆ ಹಲವು ಫಿಲ್ಮ್ಫೇರ್ ಪ್ರಶಸ್ತಿಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ನೀಡುವಂಥ ವಿಶೇಷವಾದಂಥ ಪ್ರಶಸ್ತಿ. ಇದಕ್ಕೆಲ್ಲರಿಗೂ ಭಾಜನರಾಗಿರುವಂಥ ಶ್ರೀಯುತ ನಾಗೇಂದ್ರ ಪ್ರಸಾದ್ರವರು ಕನ್ನಡ ಸಿನಿಮಾ ಹಾಡುಗಳಿಗೆ ಒಂದು ಘನತೆಯನ್ನು ತಂದುಕೊಡ್ತಾ ಇರುವಂಥವ್ರು. ಇವತ್ತು ಈ ಒಂದು ಸಭಾ ಕಾರ್ಯಕ್ರಮ ಆದಮೇಲೆ ಶ್ರೀಯುತ ನಾಗೇಂದ್ರ ಪ್ರಸಾದ್ರವರು ನಮ್ಮನ್ನೆಲ್ಲ ಕುರಿತು ಒಂದು ಕಾರ್ಯಾಗಾರವನ್ನು ನಡೆಸಿಕೊಡ್ತಾ ಇದ್ದಾರೆ ಚಲನಚಿತ್ರ ಗೀತೆಗಳ ಬಗ್ಗೆ. ಅದಕ್ಕೆ ತಾವೆಲ್ಲರೂ ಕೂಡ ಬಹಳ ಮುಖ್ಯವಾಗಿ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಗಮಿಸಿದ್ದೀರಿ, ಅದರಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಈ ನಡುವೆ ನಮ್ಮ ಈ ಶಿವಮೊಗ್ಗ ದಸರಾ ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ನಮ್ಮವರೇ ಆಗಿರುವಂಥ ಶ್ರೀಯುತ ಶಿವಮೊಗ್ಗ ನಂದನ್, ಶಿವಮೊಗ್ಗ ನಾಗರಾಜ್, ಪ್ರದೀಪ್ ಕುಮಾರ್ ಹಾಗೂ ವಾಸುಕಿ ಕುಮಾರ್ ಇವರ ಛಾಯಾಚಿತ್ರಗಳ ಪ್ರದರ್ಶನವನ್ನು ಕೂಡ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸ್ನೇಹಿತರೆ, ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ 4 ಸಿನಿಮಾಗಳ ಪ್ರದರ್ಶನ, ಉಚಿತ ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ. ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಚಲನಚಿತ್ರ ಮಂದಿರದಲ್ಲಿ ಇತ್ತೀಚೆಗೆ ಸಾಕಷ್ಟು ಹೆಸರು ಮಾಡಿದಂಥ ಶಾಖಾಹಾರಿ ಸಿನಿಮಾ ಪ್ರದರ್ಶನಗೊಳ್ತಾ ಇದೆ. ಭಾಳ ಸಂತೋಷ ಏನು ಅಂತೇಳಿದ್ರೆ ಆ ಚಿತ್ರದ ನಿರ್ದೇಶಕರು ಹಾಗೂ ನಿರ್ಮಾಪಕರು ಇಬ್ಬರೂ ಕೂಡ ಇವತ್ತು ನಮ್ಮ ಶಿವಮೊಗ್ಗದವರು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಭಾಳ ಹೆಮ್ಮೆಯ ವಿಚಾರ. ಶಾಖಾಹಾರಿ ಅನೇಕ ರೀತಿಯಲ್ಲಿ ಇವತ್ತದ್ದು ವಿಶ್ಲೇಷಣೆಗೆ ಒಳಗಾಗಿ ಎಲ್ಲರ ಮೆಚ್ಚುಗೆಗೆ ಪಡೆದಂಥ ಒಂದು ಅದ್ಭುತವಾದಂಥ ಚಿತ್ರ. ಈ ಅದ್ಭುತವಾದ ಚಿತ್ರವನ್ನು ನಿರ್ದೇಶನ ಮಾಡಿರುವಂಥವರು ನಮ್ಮ ಸಂದೀಪ್ ರವರು ಅಂತ ಹೇಳುವಂಥದ್ದು ಭಾಳ ಹೆಮ್ಮೆಯ ವಿಚಾರ. ಶ್ರೀಯುತ ಕೀಳಂಬಿಯವರು ಅದರ ನಿರ್ಮಾಪಕರು. ನಾಳೆ ದಿನ 5ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ವೀರಭದ್ರೇಶ್ವರ ಚಲನಚಿತ್ರ ಮಂದಿರದಲ್ಲಿ ಟಗರು ಪಲ್ಯ
ಅನ್ನುವಂಥ ಒಂದು ಚಿತ್ರ ಪ್ರದರ್ಶನ ಆಗ್ತಾ ಇದೆ. 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಮಲ್ಲಿಕಾರ್ಜುನ ಟಾಕೀಸ್ನಲ್ಲಿ ಕಂಬಳಿ ಹುಳ ಅನ್ನುವಂಥ ಇನ್ನೊಂದು ಚಿತ್ರ, ಮತ್ತು 7ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ ಕಾಲಾಪತ್ಥರ್ ಅನ್ನುವಂಥ ಚಲನಚಿತ್ರಗಳು ಪ್ರದರ್ಶನ ಆಗ್ತಾ ಇದೆ. ಇವೆಲ್ಲವೂ ಕೂಡ ಉಚಿತ ಪ್ರವೇಶ ಇರುತ್ತೆ ಎಲ್ಲ ಸಿನಿಮಾಗಳಿಗೂ ಕೂಡ. ತಾವೆಲ್ಲರೂ ನೋಡಿಬಿಟ್ಟು ಇತ್ತೀಚೆಗೆ ಅನೇಕ ಕಾರಣಗಳಿಗಾಗಿ ಹೆಸರು ಮಾಡ್ತಾ ಇರುವಂಥ ಈ ಸಿನಿಮಾಗಳನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಒಂದು ಕ್ಲಾರಿಫಿಕೇಶನ್ ಇದೆ ಇಲ್ಲಿ, ಅದು 9 ಗಂಟೆಗಲ್ಲ, ಎಲ್ಲ ಸಿನಿಮಾಗಳು ಕೂಡ 8 ಗಂಟೆಗೆ ಆರಂಭ ಆಗ್ತಾ ಇದೆ, ಸರಿನಾ ಸರ್? ದಯವಿಟ್ಟು ಗಮನಿಸಿ, ಎಲ್ಲ ಸಿನಿಮಾಗಳು ಕೂಡ 8 ಗಂಟೆಗೆ ಆರಂಭ ಆಗ್ತಾ ಇದೆ. ಅವರು ಶ್ರೀಯುತ ಸುರೇಶ್ರವರು, ಅವರು ಕೂಡ ಚಲನಚಿತ್ರ ನಟರು ಮತ್ತು ರಂಗಭೂಮಿ ಕಲಾವಿದರು. ಸ್ನೇಹಿತರೆ, ಹೀಗೆ 10 ಹಲವು ಕಾರ್ಯಕ್ರಮಗಳು. ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಪ್ರಿಯಾ ಶಟಮರ್ಕ್ಷಣ್ ಅವರು ಕೂಡ ಉಪಸ್ಥಿತರಿರುವಂಥದ್ದು, ಭೀಮಾ ಚಲನಚಿತ್ರದ ಕಲಾವಿದರು ಮತ್ತು ರಂಗಭೂಮಿ ಕಲಾವಿದರು. ಅವರ ಜೊತೆಗೆ ಶ್ರೀಯುತ ಅವಿನಾಶ್ ರವರು ಕೂಡ ಉಪಸ್ಥಿತರಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಕಳೆದ ಹಲವು ವರ್ಷಗಳಿಂದ ಸತತವಾಗಿ ನಮಗೆ ಸಲಹೆ ಮಾರ್ಗದರ್ಶನವನ್ನು ನೀಡ್ತಾ ಇರುವಂತಹ ನಮ್ಮ ಮಿತ್ರರು, ಪತ್ರಕರ್ತರು, ರಂಗಭೂಮಿ ಕಲಾವಿದರು ಹಾಗೂ ಸಿನಿಮಾ ಕಲಾವಿದರು ಆಗಿರುವಂಥ ಶ್ರೀಯುತ ವೈದ್ಯನಾಥ್ರವರು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ. ಇಷ್ಟೆಲ್ಲ ಹೇಳಿ ನಾನು ನಮ್ಮ ಜನಪ್ರಿಯ ಶಾಸಕರು, ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ನನಗೆ ರಂಗಭೂಮಿ ನಟರು ಅನ್ನುವಂಥದ್ದು ನನಗೆ ವೈಯಕ್ತಿಕವಾಗಿ ಒಂದು ಹೆಮ್ಮೆಯ ವಿಚಾರ. ರಂಗಭೂಮಿ ಬಗ್ಗೆ ವಿಶೇಷವಾದ ಕಾಳಜಿ ಹೊಂದಿರುವಂಥ ಶ್ರೀಯುತ ಚನ್ನಬಸಪ್ಪನವರು, ಬಹುಶಃ ಅವರು ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಳದೇ ಇದ್ದಿದ್ದರೆ ಈ ರೀತಿಯ ರಂಗ ದಸರಾ ಆಗಿರಲಿ, ಸಿನಿಮಾ ದಸರಾ ಆಗಿರಲಿ, ಈ ರೀತಿಯ ಹಲವು ಅಭಿರುಚಿಯ ಕಾರ್ಯಕ್ರಮಗಳು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರ ಈ ಒಂದು ಬೆಂಬಲ ನಮಗೆ ಸತತವಾಗಿರುತ್ತೆ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಾಗ ಅಧಿಕಾರ ವರ್ಗದವರು ನಮಗೆ ಅಷ್ಟೊಂದು ಪ್ರೋತ್ಸಾಹ ಕೊಡೋದಿಲ್ಲ. ಅದಕ್ಕೆ ಅಪವಾದ ಅನ್ನುವಾಗಿ ಇವತ್ತು ನಮ್ಮ ಜೊತೆಗೆ ನಮ್ಮ ಆಯುಕ್ತರಿದ್ದಾರೆ, ಶ್ರೀಮತಿ ಕವಿತಾ ಅವರು. ಅವರು ಈ ಎಲ್ಲದರ ನೇತೃತ್ವವನ್ನು ವಹಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮಗೆ 10 ಹಲವು ಸಂಘ ಸಂಸ್ಥೆಗಳು, ಸಮುದಾಯಗಳ ಸಹಕಾರ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಭೋವಿ ಸಮಾಜದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ರವಿಕುಮಾರ್ ಅವರು ಇದ್ದಾರೆ, ಶ್ರೀಯುತ ಚಂದ್ರಭೂಪಾಲ್ ಅವರು ಇದ್ದಾರೆ, ಗ್ಯಾರಂಟಿ ಯೋಜನೆಯ ಪ್ರಮುಖರು. ಇವರೆಲ್ಲರೂ ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ನಾವೆಲ್ಲರೂ ಬಹಳ ಕುತೂಹಲದಿಂದ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ನಮ್ಮ ಈ ಅತ್ಯಂತ ಗೌರವಯುತ ಅತಿಥಿಗಳ ಮಾತುಗಳನ್ನು ಕೇಳಲಿಕ್ಕೆ. ಮತ್ತೊಮ್ಮೆ ನಾನು ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ, ಸಿನಿಮಾದಲ್ಲಿ ರಂಗಭೂಮಿ ಮತ್ತು ಸಿನಿಮಾ ಇವೆರಡಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಇವೆರಡಕ್ಕೂ ಎರಡನ್ನೂ ಮೇಳೈಸಿರುವಂಥದ್ದು ಶಿವಮೊಗ್ಗ ಮತ್ತು ಶಿವಮೊಗ್ಗ ಜಿಲ್ಲೆ. ಇಲ್ಲಿಗೆ ತಮ್ಮಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಬಯಸ್ತಾ ಈ 4 ಪ್ರಾಸ್ತಾವಿಕ ನುಡಿಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ಹೆಸರನ್ನು ಮನಸ್ಸುಗಳನ್ನು ಸೂರೆಗೊಂಡಂಥ ಮಹಾನ್ ನಟಿ. ಸರಿ, 600 ಕ್ಷಮಿಸಿ, 450 ಸಾರಿ, 400 ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಅವರ ನಟನೆ ಅವರು ಬಂತು ಅಂದರೆ ಆ ಪಾತ್ರಕ್ಕೆ ಜೀವವನ್ನು ತುಂಬುವಂಥ ನಟಿ. ಎಷ್ಟು ಅದ್ಭುತವಾಗಿ ಯಾವುದೇ ಪಾತ್ರಗಳನ್ನು ಕೊಡಿ, ಗಾಯಾಳಿ ಪಾತ್ರ ಕೊಟ್ಟರೂ ಸಹಿ, ತಾಯಿ ಪಾತ್ರ ಕೊಟ್ಟರೂ ಸಹಿ, ಅತ್ತೆ ಪಾತ್ರ ಕೊಟ್ಟರೂ ಸಹಿ, ನಾಯಕಿ ನಟಿ ಪಾತ್ರ ಕೊಟ್ಟರೂ ಸಹಿ, ಅದ್ಭುತ ಕಲಾವಿದೆ. ಅವ್ರನ್ನ ಎಷ್ಟು ಹೊಗಳಿದ್ರು, ಅವ್ರ ಬಗ್ಗೆ ಮಾತಾಡಿದ್ರು ನಮಗೆ ಸಾಲೋದಿಲ್ಲ. ಅದ್ಭುತ ಕಲಾವಿದೆ. ಒಬ್ಬ ರಾಜಕೀಯವನ್ನು ಪ್ರವೇಶ ಮಾಡಿ ಅವರು 2013 ಶಾಸಕರಾಗಿ ತೆರದಾಳ್ ಕ್ಷೇತ್ರದಿಂದ ಆಯ್ಕೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಪಾರದರ್ಶಕತೆಯ ಮೂಲಕ ಮಹಿಳೆ ಮತ್ತು ಮಕ್ಕಳಿಗೆ ನ್ಯಾಯಯುತವಾದಂಥ ಸರ್ಕಾರದ ಸೌಲಭ್ಯಗಳನ್ನು ನೇರವಾಗಿ ದಿಟ್ಟವಾಗಿ ಪಾರದರ್ಶಕತೆಯ ಮೂಲಕ ಸರ್ಕಾರಕ್ಕೆ ನಾನೊಬ್ಬ ಮಹಿಳೆಯಾಗಿ ಎಂಥ ಕೆಲಸವನ್ನು ಮಾಡಬಲ್ಲರು ಅಂತ ಹೇಳಿ ತೋರಿಸಿಕೊಟ್ಟಂತಹ ಒಬ್ಬ ಮಹಿಳೆ. ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ನಾನು ಸಮಾಜದ ಪ್ರಗತಿಯನ್ನು ಮಹಿಳೆಯರ ಪ್ರಗತಿಯಿಂದ ಅಳೆಯುತ್ತೇನೆ ಅಂತ. ಆ ಮಾತು ಆ ತಾಯಿಗೆ ಸೇರತಕ್ಕದ್ದು. ಇಂಥ ಚಲನಚಿತ್ರ ನಟರನ್ನು ನಾವಿವತ್ತು ಕರೆದು ತಂದು ಅವರ ಮೂಲಕ ನಾವು ಇವತ್ತು ಈ ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೀವಿ.
ಅವರ ವಿಶೇಷ ಅಂತ ಹೇಳಿದರೆ 2007 ಗುಬ್ಬಿ ಗುಲಾಬಿ ಟಾಕೀಸ್ ಚಿತ್ರದ ಮೂಲಕ ಅಭಿನಯಕ್ಕೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕತ್ತೆ. 2011 ಕೃಷ್ಣ ಲವ್ ಸ್ಟೋರಿ ಚಿತ್ರದ ಪೋಷಕ ನಟಿ ವಿಭಾಗದಲ್ಲಿ ಫಿಲಮ್ ಫೇರ್ ಪ್ರಶಸ್ತಿಗಳನ್ನು ಸಿಗುತ್ತೆ. ಎಂಥ ಅದ್ಭುತವಾದ ನಟಿ, ಪ್ರತಿ ಚಲನಚಿತ್ರದಲ್ಲೂ ಸಹ ಅವರಿಗೆ ಏನಾದ್ರು ಒಂದು ಪ್ರಶಂಸೆ ಇದ್ದೇ ಇರುತ್ತೆ. ಇವತ್ತು ಪುಟ್ಟಕ್ಕನ ಮಕ್ಕಳು ಅಂದರೆ ಎಲ್ಲರಿಗೂ ಸಹ ಖುಷಿ. ಪ್ರತಿ ಮನೆಯಲ್ಲಿ ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾರೆ. ನನ್ನ ಹೆಂಡತಿನೂ ಸಹ ನಾನು ಕ್ರಿಕೆಟ್ ಬರ್ತಾ ಇದೆ ಅಂತ ನೋಡಿದರೆ ತೆಗೆದ ಬಿಡೋದಿಲ್ಲ, ಜಗಳ ಮಾಡ್ತಾಳೆ, ಅವತ್ತು ನನಗೆ ಉಪವಾಸ. ಅಷ್ಟು ಅಭಿನವಾದ ಅಭಿಮಾನಿಗಳನ್ನು ಸೂರೆಗೊಂಡಂಥ ಈ ಮಹಾನಾಯಕಿಯ ಅಮೃತ ಹಸ್ತದಿಂದ ಇವತ್ತು ಚಲನಚಿತ್ರ ದಸರಾವನ್ನು ಉದ್ಘಾಟಿಸ್ತಾ ಇದ್ದೀವಿ. ತಾವುಗಳು ದಯಮಾಡಿ ಉದ್ಘಾಟಿಸ್ಕೊಡ್ಬೇಕು ಅಂತೇಳಿ ಪಾಲಿಕೆಯ ವತಿಯಿಂದ ದಸರಾ 2024 ಪರವಾಗಿ ವಿನಂತಿಯನ್ನು ಮಾಡ್ತಾ ಇದೆ. ದಯಮಾಡಿ ಎದ್ದು ನಿಂತು ಅವರ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ಒಡಲಾಳ ನಾಟಕದ ಸಾಕವ್ವ ಬಹಳ ಅದ್ಭುತವಾಗಿ ನಾಗಭೂಷಣ್ ಸರ್ ಅವರು ಒಡಲಾಳ ನಾಟಕದ ಸಾಕವ್ವನ ಬಗ್ಗೆ ಮಾತಾಡಿದರು. ಶಿವಮೊಗ್ಗ ಜಿಲ್ಲೆಯ ದಸರಾ ಮಹೋತ್ಸವ, ಈ ಒಂದು ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಮಹೋತ್ಸವದ ಸಮಿತಿಯವರು ಶಾಸಕರಾದಂಥ ಅರುಣ್ ಅವರ ಮೂಲಕ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು. ನಾನಾದರೂ ಕೂಡ ಈ ಆಹ್ವಾನವನ್ನು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಬಂದು ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಶಾಸಕರಾದಂಥ ಚನ್ನಬಸಣ್ಣ ಅವರಿಗೂ, ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಕವಿತಾ ಅವರಿಗೂ, ಹಾಗೂ ನೀವೆಲ್ಲ ನೋಡಿದಿರಲ್ಲ ಭೀಮಾ ಪಿಕ್ಚರು, ನೋಡಿದಿರಿ? ಎಷ್ಟು ಜನ ನೋಡಿದಿರಿ? ಶಬಾಷ್. ಅದರಲ್ಲಿ ಪೊಲೀಸ್ ಮಾತ್ರ ಮಾಡಿದಾರಲ್ಲ, ಯಾರದು? ಆ ರಂಗಭೂಮಿಯ ಅಪ್ಪಟ ಪ್ರತಿಭೆ ಪ್ರಿಯ ಮತ್ತು ಅವರ ಶ್ರೀಯುತರಾದಂಥ ರಂಗಭೂಮಿಯ ತಜ್ಞರು ಅಥವಾ ಇವರು ತಜ್ಞರು ರಂಗಕರ್ಮಿಗಳು ಎಲ್ಲ ನಿರ್ದೇಶಕರು ಇತ್ಯಾದಿ ಇತ್ಯಾದಿಗಳನ್ನು ಒಳಗೊಂಡಿರ್ತಕ್ಕಂಥ ಅವಿನಾಶ್ ಅವರು, ಹಾಗೆ ಈಗ ತಾನೇ ನಮ್ಮೊಂದಿಗೆ ಉದ್ಘಾಟನೆಯನ್ನು ಮಾಡಿ ಹೋದಂತಹ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರತಕ್ಕಂಥ ರವಿಕುಮಾರ್ ಅವರು, ಈ ಎಲ್ಲ ಸ್ನೇಹಿತರೊಂದಿಗೆ ಸಂದೀಪ್ ಸುಂಕದವರು, ರಾಜೇಶ್ ಕೀಳಂಬಿಯವರು, ಸಸ್ಯಾಹಾರಿ ಚಿತ್ರದ ನಿರ್ಮಾಪಕರು ಹಾಗೂ ನಿರ್ದೇಶಕರು, ಶಾಖಾಹಾರಿ ತಲೆನಲ್ಲಿ ನನಗೆ ಸಸ್ಯಾಹಾರಿ ಓಡ್ತಾ ಇತ್ತು, ಯಾಕಂದರೆ ಶಾಖಾಹಾರಿ ತೆಗೆದಿದ್ದರೆ ಈ ಸಸ್ಯಾಹಾರಿನೂ ತೆಗಿತಾರೇನೋ ನೋಡಬೇಕು ಅಂಥೇಳಿ ಅದೇ ಬಂತು ಬಾಯ. ಸೊ ಹಾಗಾಗಿ ಬಹಳ ಚಟುವಟಿಕೆಯಿಂದ ನಮ್ಮನ್ನೆಲ್ಲರನ್ನು ಬೆಳಗ್ಗೆನೇ ಬರಮಾಡಿಕೊಂಡು ಭಾಳ ಟೆನ್ಷನ್ ಆಗಿ
ಈ ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಮುಂದಾಗಿದ್ದಂತಹ ನಮ್ಮೆಲ್ಲರ ನೆಚ್ಚಿನ ಸಂಚಾಲಕರು ಬೆಳ್ಳಿಮಂಡಲ ಮತ್ತು ಸಿನಿಮಾಗೆ ರೂವಾರಿಗಳಾಗಿರ್ತಕ್ಕಂಥ ಶ್ರೀಯುತ ವೈದ್ಯನಾಥ್ ಇವರು, ಯಶವಂತ್ ಅವರು, ಎಲ್ಲರೂ ಪ್ರೀತಿಯಿಂದ ಈ ಕಾರ್ಯಕ್ರಮನ ಆಯೋಜಿಸಿರ್ತಕ್ಕಂಥವ್ರು, ಅವರೆಲ್ಲರಿಗೂ ಕೂಡ ಶುಭವಾಗಲಿ. ಯಾಕೆಂದರೆ ವಿಶೇಷವಾಗಿ ದಸರಾವನ್ನು ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಪ್ರೀತಿಯಿಂದ ಅದ್ಧೂರಿಯಾಗಿ ಮಾಡ್ತಕ್ಕಂಥ ಒಂದು ಮನಸ್ಸು ಶಿವಮೊಗ್ಗ ಜಿಲ್ಲೆಯವ್ರಿಗೆ ಇರಬೇಕಾದ್ರೆ ಅದಕ್ಕೊಂದು ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಶಿವಮೊಗ್ಗ ಜಿಲ್ಲೆ ಸಾಹಿತ್ಯ, ಕಲೆ, ಹೋರಾಟ ಈ ಎಲ್ಲದಕ್ಕೂ ಕೂಡ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಭೂಪಟದಲ್ಲೇ. ಮತ್ತು ಜನಪರವಾಗಿ ಹೋರಾಟಗಳನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅನೇಕ ಹಿರಿಯ ನಾಯಕರು ಆಗಿ ಹೋಗಿದ್ದಾರೆ. ಗೋಪಾಲ್ಗೌಡ್ರಂಥವ್ರು, ನಮ್ಮ ಹಿರಿಯರಾಗಿರ್ತಕ್ಕಂಥ ಬಂಗಾರಪ್ಪಾಜಿಯವರು, ರಾಮಕೃಷ್ಣ ಹೆಗಡೆಯವರು, ಕಾಗೋಡು ತಿಮ್ಮಪ್ಪ ಅವರು, ಯಡಿಯೂರಪ್ಪಾಜಿಯವರು, ಜೆ ಎಸ್ ಪಟೇಲ್, ಹೀಗೆ ಭಾಳಷ್ಟು ಜನ ಹೋರಾಟದ ಮೂಲಕ ರಾಜಕೀಯ ಬದುಕನ್ನು ಕಂಡುಕೊಂಡವರು. ಏನೇ ರಾಜಕೀಯದ ವಿಚಾರಗಳಿದ್ದರೂ ಕೂಡ ಇಲ್ಲಿನ ಜನರ ಮನಸ್ಥಿತಿಯನ್ನು ನೋಡಿದಾಗ ಬಹಳ ಮುಖ್ಯವಾಗಿ ಎಜುಕೇಷನ್, ಶಿಕ್ಷಣ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಬಹಳ ವಿಶೇಷವಾದ, ವಿಶಿಷ್ಟವಾದಂತಹ, ಅಪ್ಯಾಯಮಾನವಾದಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು. ಸೊ ಹಾಗಾಗಿ ಈ ಒಂದು ನಾಡಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಉದ್ಘಾಟನೆ ಮಾಡೋದು ಅಂತಂದರೆ ಇದಕ್ಕಿಂತಲೂ ಭಾಗ್ಯ ಇನ್ನೇನು ಬೇಕು ನನಗೆ. ಇವತ್ತು ಸಾಕಷ್ಟು ಜನ ಮಕ್ಕಳು ಇಲ್ಲಿ ಬಂದಿದ್ದಾರೆ, ನಾನು ಹೆಚ್ಚು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಮಕ್ಕಳನ್ನು ಕರೆಸಿ ಸಿನಿಮಾಗಳನ್ನು ತೋರಿಸೋದು ಕೂಡ ಬಹಳ ಮುಖ್ಯ, ಉತ್ತಮವಾದಂಥ ಚಿತ್ರಗಳನ್ನು ಮಕ್ಕಳಿಗೆ ತೋರಿಸೋದು ಕೂಡ ಬಹಳ ಮುಖ್ಯ. ಆದರೆ ಬೆಳಗ್ಗೆ 8 ಗಂಟೆಗೆ ಚಿತ್ರಗಳನ್ನು ಹಾಕೋದಿದೆಯಲ್ಲ, ಅವರಿನ್ನೂ ಕಣ್ಣೇ ಬಿಟ್ಟಿರಲ್ಲ, ಇನ್ನೂ ವಾಕಿಂಗ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನಿತ್ಯ ಕರ್ಮಾದಿಗಳನ್ನು ಮುಗಿಸ್ಕೊಂಡು ಇನ್ನೂ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ತಯಾರಾಗಿರೋದಿಲ್ಲ. ನನಗನ್ಸುತ್ತೆ ಇದು ಒಂದು ಆಟ್ ಟೈಮ್ ಅಂತ. ಈ ಟೈಮಲ್ಲಿ ಸಿನಿಮಾಗಳನ್ನು ಬೆಳಗ್ಗೆ 8 ಗಂಟೆಗೆ ಹಾಕಬೇಕು ಅನ್ನೋ ಕಾರಣಕ್ಕೆ ಸಿನಿಮಾಗಳನ್ನು ಹಾಕಬಾರ್ದು, ಪ್ರದರ್ಶನ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರದರ್ಶನಗಳನ್ನು ಏರ್ಪಡಿಸಬಾರ್ದು. ಇದಕ್ಕೆ ಚಿತ್ರಮಂದಿರದವರ ಸಹಕಾರ ಬಹಳ ಮುಖ್ಯ. ಎಲ್ಲೋ ಒಂದು ಕಡೆ ಬಹುಶಃ ಅವರ ವ್ಯಾಪಾರ ವಹಿವಾಟುಗಳನ್ನು ನೋಡಿದಾಗ ಬಹುಶಃ ಅವರಿಗೆ ತಮ್ಮ ಬೆಳಗಿನ ಪ್ರದರ್ಶನಗಳನ್ನು, ಮಧ್ಯಾಹ್ನದ ಪ್ರದರ್ಶನಗಳನ್ನು, ಸಂಜೆ ಮತ್ತು ರಾತ್ರಿ ಪ್ರದರ್ಶನಗಳನ್ನು ಬಿಟ್ಕೊಡೋಕ್ಕೆ ತಯಾರಿಲ್ಲ ಅಂತ ಅಂದ್ಕೊಳ್ತೀನಿ. ಆದರೂ ಜಿಲ್ಲಾ ಆಡಳಿತ ಮತ್ತು ಸಮಿತಿ ಮತ್ತು ಸಾರ್ವಜನಿಕರ ನಿವೇದನೆ ಮೇರೆಗೆ ಹೇಗೆ ನಮಗೆ 8 ಗಂಟೆಗೆ ಬೆಳಗ್ಗೆ ಕೊಡ್ತಾರೋ ಹಾಗೆ ರಾತ್ರಿ ಒಂದು ಶೋ ವಿಶೇಷವಾಗಿ ಕೊಡಲಿಕ್ಕೆ ಅವರು ಮನಸ್ಸು ಮಾಡಿದರೆ ಬಹುಶಃ ಎಲ್ಲರೂ ಹೋಗಿ ಒಂದು 10 ಗಂಟೆ 10:30 ಶೋಗೆ ಹೋಗಿ 12 ಗಂಟೆ ವಾಪಸ್ ಮನೆಗೆ ಬರ್ಬೋದೇನು ನೋಡುವಂಥವ್ರು. ಯಾಕಂದರೆ ಶ್ರಮಜೀವಿಗಳು ಕೂಡ ಇರ್ತಾರೆ ಇದರಲ್ಲಿ, ಶ್ರಮಜೀವಿಗಳು ಕೂಡ ಬೆಳಗ್ಗೆನೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥವರಿಗೆಲ್ಲ ಸಿನಿಮಾ ರೀಚ್ ಆಗಬೇಕು, ಅದನ್ನು ಮುಂದಿನ ಸಾಲಿನಲ್ಲಿ ಬಹುಶಃ ಸರಿಯಾಗಿ ಆಗ್ಬೋದೇನೋ ಅಂತ ನಾನು ಅಂದ್ಕೊಳ್ತೀನಿ. ಇದಕ್ಕೆ ಸ್ಪೆಷಲ್ ಪರ್ಮಿಷನ್, ಬಿಕಾಸ್ 10 ಗಂಟೆ ಮೇಲೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬಾರ್ದು ಅಂತಕ್ಕಂಥದ್ದು ಒಂದು ರೂಲ್ ಇದೆ ಅಂತ ನಾನು ಭಾವಿಸ್ತೇನೆ. 10:30 ಮೇಲೆ ನಾಟಕಗಳು ನಡೆಯಲ್ಲ, ಯಕ್ಷಗಾನಗಳು ನಡೆಯಲ್ಲ, ಈ ಥರ ಬಯಲಾಟಗಳು ನಡೆಯಲ್ಲ, ಈ ಥರದ್ದೆಲ್ಲ ಇರುತ್ತೆ. ಸಿನಿಮಾಗಳು ಈ ಹೆಚ್ಚು ಜನಗಳನ್ನು ಬಾಧಿಸುವಂತಹ ನಡವಳಿಕೆಗಳು ಕೆಲವೊಬ್ಬರಲ್ಲಿ ನಡ್ಕೊಳ್ತಾ ಇರೋದ್ರಿಂದ ರಾತ್ರಿಯ ವಿಚಾರಗಳಲ್ಲಿ ಬಂದಾಗ ಅವ್ರ ಜನಗಳನ್ನು ಕೂಡ ಸೇಫಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೇ ಕಾನೂನುಗಳು ಬಂದಿರ್ತವೆ. ಆದರೆ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅನುಮತಿಗಳನ್ನು ಕೊಡುವಂಥದ್ದಾದರೆ ಒಂದು 9 ದಿವಸ ಅಷ್ಟೇ, ಅದರ ಮೇಲೆ ನಮಗೇನು ಅನುಮತಿ ಬೇಕಿಲ್ಲ. ಕೊಟ್ಟರೆ ಸ್ವಲ್ಪ ಹೆಚ್ಚಿನ ಜನಕ್ಕೆ ಸಿನಿಮಾ ರೀಚ್ ಆಗ್ಬೋದು ಅಂತ ನಾನು ಭಾವಿಸ್ತಿದ್ದೀನಿ.
ಅದು ಮುಂದಿನ ದಿನಗಳಲ್ಲಿ ಶಾಸಕರು ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ತೀರಿ ಅಂತ ನನ್ನ ಒಂದು ಸಣ್ಣ ಸಲಹೆ ಅಷ್ಟೇ ಸಿನಿಮಾದವಳಾಗಿ. ಇನ್ನು ಮಕ್ಕಳಿಗೆ ಮಕ್ಕಳ ಚಿತ್ರಗಳನ್ನು ಎಲ್ಲ ನೋಡಿರ್ತಾರೆ, ಬಟ್ ಆದರೂ ಕೆಲವರು ಹಿರಿಯ ತೆರೆಯಲ್ಲಿ ನೋಡ್ತಕ್ಕಂತಹ ಖುಷಿ ಮತ್ತು ಅನುಭವವೇ ಬೇರೆ ಆಗ್ತದೆ. ಮನೆಯಲ್ಲಿ ಸಣ್ಣ ತೆರೆಯಲ್ಲಿ ನೋಡೋದಕ್ಕಿಂತಲೂ ಹಿರಿಯ ತೆರೆಯಲ್ಲಿ ದೊಡ್ಡ ತೆರೆಯಲ್ಲಿ ನೋಡಬೇಕಾದ್ರೆ ಅದರ ಖುಷಿನೇ ಬೇರೆ ಇರ್ತದೆ. ಆಮೇಲೆ ಪ್ರೇಕ್ಷಕರ ನಡುವೆ ಕೂತು ನೋಡುವಂಥ ಮಜಾನೇ ಬೇರೆ ಇರ್ತದೆ. ಮನೇಲಿ ಮೂರು ಜನ ಕೂತು ನೋಡುವಂಥ ಖುಷಿನೇ ಬೇರೆ ಇರ್ತದೆ. ಮನೆಯಲ್ಲಿ ಶಿಳ್ಳೆ ಚಪ್ಪಾಳೆಗಳೇನು ಬೀಳಲ್ಲ, ಚಿತ್ರಮಂದಿರದಲ್ಲಾದರೆ ಶಿಳ್ಳೆ ಚಪ್ಪಾಳೆಗಳೆಲ್ಲ ಬೀಳ್ತಾ ಇರುತ್ತೆ. ಸೊ ಹಾಗಾಗಿ ಅದೇ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ಜನರನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಬರಬೇಕಾಗಿದ್ರೆ ಕನ್ನಡ ಚಿತ್ರಗಳನ್ನು ನೋಡಲಿಕ್ಕೆ ಮನೆಯಿಂದ ಜನರನ್ನು ಆ ಚಿಕ್ಕ ಪರದೆಯ ಮುಂದೆ ಕೂರೋದಕ್ಕಿಂತಲೂ ಮುಖ್ಯವಾಗಿ ಈಗ ವಾಪಸ್ಸು ಹಿರಿಯ ತೆರೆಯಗೆ ಅವ್ರನ್ನ ಕರ್ಕೊಂಬರುವಂಥದ್ದು ಆಗಬೇಕಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂಥದ್ದು. ಸೊ ಹಾಗಾಗಿ ಈಗೀಗ ಸ್ವಲ್ಪ ಸಿನಿಮಾಗಳಿಗೆ ಥಿಯೇಟ್ರ್ ಜನ ಬರ್ತಾ ಇದ್ದಾರೆ. ಭೀಮ ಮತ್ತು ಕೃಷ್ಣಂ ಪ್ರಣಯ ಸಖಿಯ ವಿಶೇಷವಾದಂತಹ ಒಂದು ಯಶಸ್ಸಿಗೆ ಜನ ಹೊರಗೆ ಬರ್ತಾರೆ. ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಬರ್ತಾರೆ. ಈಗ ಶಾಖಾಹಾರಿ ಅಂತ ಒಳ್ಳೆ ಚಿತ್ರವನ್ನು ನೋಡಬೇಕು, ಕಾಲಪತ್ತರ್ ಅಂತ ಒಳ್ಳೆ ಚಿತ್ರಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಬರೀ ಟಿವಿಲಿ ನೋಡೋದೇ ಸರಿಯಲ್ಲ, ಬಿಗ್ ಸ್ಕ್ರೀನ್ಗೆ ಹೋಗಿ ನೋಡೋದೇ ಒಳ್ಳೆಯದು. ಇನ್ನು ಮಕ್ಕಳಿಗೆ ಈ ಆಫ್ಟರ್ 15 ಮಕ್ಕಳು ಆ ಕಡೆ ಅಡಲ್ಟು ಅಲ್ಲ, ಈ ಕಡೆ ಮಕ್ಕಳು ಅಲ್ಲ, ಬಟ್ ಅವ್ರಿಗೆ ಚಿಕ್ಕ ಮಕ್ಕಳ ಸಿನಿಮಾ ಹಾಕಿ ತೋರಿಸಿದ್ರೆ ಟೇಸ್ಟ್ ಇರಲ್ಲ. ಅವರಿಗೆಲ್ಲ ಈ ಥರ ಸಿನಿಮಾಗಳು ಹಾಕಿದ್ರು ಕೂಡ ಖುಷಿ ಪಡ್ತಿರ್ತಾರೆ. ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಮಕ್ಕಳಿಗೆ ಕನ್ನಡದ ಭಾಷೆಯ ಚಿತ್ರಗಳನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ಕನ್ನಡದ ಮಕ್ಕಳಿಗೆ ರಂಗಭೂಮಿ ಕಲೆಯನ್ನು, ಯಕ್ಷಗಾನವನ್ನು, ಜಾನಪದವನ್ನು ಅದನ್ನು ಸವಿಯುವಂತಹ ಮನಸ್ಥಿತಿಯನ್ನು ನಾವು ನಿರ್ಮಾಣ ಮಾಡಬೇಕು. ಬರೀ ನೆಟ್ಫ್ಲಿಕ್ಸು, ಅಮೆಝಾನು ಈ ಥರದಲ್ಲಿ ಬೇರೆ ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿಕೊಂಡು ನಮ್ಮ ಕನ್ನಡ ಅನ್ನುವ ಸ್ಥಿತಿಗೆ ಇರಬಾರ್ದು. ಅದು ಹೇಗೇ ಇರಲಿ, ನಮ್ಮ ಕನ್ನಡ ಭಾಷೆಯ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಎಲ್ಲವೂ ನಮ್ಮದು ಅನ್ನುವಂಥ ಪ್ರೀತಿಯನ್ನು, ಕನ್ನಡ ಭಾಷೆಯ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿರ್ತಕ್ಕಂಥ ಎಲ್ಲ ಆಯಾಮಗಳನ್ನು ಪ್ರೀತಿಸುವಂಥ ಪರಿಸ್ಥಿತಿ, ವಾತಾವರಣವನ್ನು ಇಂಥ ಸಮಿತಿಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳು ಮಾಡ್ತಾ ಹೋದರೆ ಕನ್ನಡ ಭಾಷೆಗೆ ಎಲ್ಲೂ ಕೊರತೆ ಆಗಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ. ಸೊ ಹಾಗಾಗಿ ಇಲ್ಲಿರುವ ಮಕ್ಕಳೆಲ್ಲರೂ ಕೂಡ ಆಗಲ್ಲ ನಿಮಗೆ 8 ಗಂಟೆಗೆ ಖಂಡಿತ ನಿಮ್ಮ ಕೈಲಿ ಆಗಲ್ಲ. ನಂಗೆ ಗೊತ್ತು, ನನ್ನ ಮೊಮ್ಮಗಳೇ ಕಂಡುಬಿಡು ಅಂತಂದರೆ 8 ಗಂಟೆಗೆ ಶಾಲೆಗೆ ಹೋಗೋಕ್ಕೆ 7 ಗಂಟೆ ಆದರೂ ಕಂಡುಬಿಡಲ್ಲ. ಸೊ ಹಾಗಾಗಿ ಅದು ಅನುಕೂಲ ಆಗಲಿ, ನಿಮಗೆಲ್ಲರಿಗೂ ಕೂಡ ಸಿನಿಮಾ ರಂಜನೆಯನ್ನು ನೀಡಲಿ, ವಿಶೇಷವಾಗಿ ಇಂಥ ಕೆಲಸವನ್ನು ಮಾಡ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ನಡೆಸಿಕೊಟ್ಟಂತಹ ಉಮಾಶ್ರೀ ಮೇಡಮ್ ಅವರಿಗೆ ದಸರಾ 2024 ಪರವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆ. ದಯಮಾಡಿ ಶಾಸಕರು ಮತ್ತು ಆಯುಕ್ತರು ಈ ಒಂದು ಗೌರವ ಸಮರ್ಪಣೆಯನ್ನು ನಡೆಸಿಕೊಡ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಒಂದು ಜೋರಾದ ಚಪ್ಪಾಳೆ ಈ ಮಹಾನಟಿಯ ಭೀಮಾ ಚಿತ್ರದ ಎಲ್ಲರಿಗೂ ಸಹ ಆಡು ಭಾಷೆಯಲ್ಲಿ, ತನ್ನದೇ ಭಾಷೆಯಲ್ಲಿ, ಪೊಲೀಸ್ ಭಾಷೆಯಲ್ಲಿ, ಇಡೀ ರಾಜ್ಯಕ್ಕೆ ಒಂದು ಮೆರುಗನ್ನು ಅಥವಾ ಒಂದು ಹೊಸದ ರೂಪವನ್ನು ಕೊಟ್ಟಂಥ, ಇವತ್ತು ಭಾಳ ಜನ ಖುಷಿ ಇದ್ದೀರಿ. ಆದರೆ ಪ್ರಿಯಾ ಮೇಡಮ್ ಬಗ್ಗೆ ನಿನ್ನೆ ವೆಲ್ಕಮ್ ಮಾಡೋಕೆ ಹೋದಂಥ ನಮ್ಮ ಸಹೋದ್ಯೋಗಿ ಮಿತ್ರರು ಇರ್ತಿರು, ಆಕೆ ಎಷ್ಟು ಸರಳರಿದ್ದಾರೆ ಅಂದರೆ ಎಷ್ಟು ನಯ
ವಿನಯದಿಂದ ನಮ್ಮನ್ನು ಮಾತಾಡಿಸಿದರು, ಗೌರವಿಸಿದರು. 14 ವರ್ಷಗಳಿಂದ ರಂಗಭೂಮಿಯ ಕಲಾವಿದೆಯಾಗಿ ಅನೇಕ ಏಳು ಬೀಳುಗಳ ಮೂಲಕ ಇವತ್ತು ಒಂದು ರಾಜ್ಯದಲ್ಲಿ ಭೀಮಾ ಚಿತ್ರದ ಮೂಲಕ ಒಂದು ಹೆಸರನ್ನು ಪ್ರಸಿದ್ಧಿಯನ್ನು ಗಳಿಸಿರುವಂಥ ಸೀತಾ ಪ್ರಿಯಾ ಮೇಡಮ್ ಅವರು ನಮ್ಮನ್ನು ಉದ್ದೇಶಿಸಿ ಒಂದಲ್ಲಿ ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ವೇದಿಕೆ ಮೇಲಿರುವಂತಹ ಎಲ್ಲ ದಿಗ್ಗಜರು ತುಂಬ ಖುಷಿಯಾಗುತ್ತೆ ಈ ಥರದೊಂದು ಅದ್ಭುತ ವೇದಿಕೆನ ಇಂಥ ಒಳ್ಳೊಳ್ಳೆ ವ್ಯಕ್ತಿಗಳ ಜೊತೆ ಹಂಚ್ಕೊಳ್ಳೋದು ನನ್ನ ಸೌಭಾಗ್ಯ. ಪ್ರತಿಯೊಬ್ಬರೂ ಅವ್ರದ್ದೇ ಆದ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷ ಛಾಪನ್ನು ಮೂಡಿಸಿರುವಂತಹ ಸಂಪನ್ಮೂಲ ವ್ಯಕ್ತಿಗಳು. ಸೊ ವೈದ್ಯ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಬ್ಯೂಟಿಫುಲ್ ಅವಕಾಶಕ್ಕೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗೇ ಇರುವಂತಹ ಎಲ್ಲರಿಗೂ, ಹಿರಿಯರಿಗೆ, ಕಿರಿಯರಿಗೆ ಮತ್ತು ಮೀಡಿಯಾದವರಿಗೆ, ಸೊ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಎಲ್ಲರಿಗೂ ನಮಸ್ಕಾರ. ನನಗೆ ಈ ಹಬ್ಬ ತುಂಬ ವಿಶೇಷ. ಯಾಕೆ ಅಂತ ಅಂದರೆ ನಾನು ಮೂಲತಃ ಮೈಸೂರಿನ ಹುಡುಗಿ. ಸೊ ನನ್ನ ತವ್ರ ಮನೆ ಮೈಸೂರು. ಸೊ ನನ್ನ ಗಂಡನ ಮನೆ ಶಿವಮೊಗ್ಗ. ಸೊ ನನಗೆ ದಸರಾ ನಾಡಹಬ್ಬ ಏನಿದೆ ಅದು ತುಂಬ ಅಂದರೆ ತುಂಬ ವಿಶೇಷ ಆಗುತ್ತೆ. ಯಾಕೆ ಅಂತ ಅಂದರೆ ಆ ಮನೆ ಈ ಮನೆ ಎರಡೂ ಮನೆಯಲ್ಲಿ ತುಂಬ ಸಂಭ್ರಮದಿಂದ ಆಚರಣೆ ಆಗುವಂತಹ ಹಬ್ಬ ಇದು ನನಗೆ. ಸೊ ಅದರ ಒಂದು ಸಂಭ್ರಮನ ನಾನು ಈ ವರ್ಷ ತುಂಬ ಸಂತೋಷದಿಂದ ಅನುಭವಿಸ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ನನಗಿಂತ ಒಂದು ಅವಕಾಶನ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಹೇಳಿದ್ರು, ಮ್ಯಾಮ್ ಪೊಲೀಸ್ ಭಾಷೆಯಲ್ಲಿ ಏನು ಮಾತನ್ನ ಶುರು ಮಾಡಿ ಅಂತ. ನಿಮ್ಮನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಪೊಲೀಸ್ ಭಾಷೆಯಲ್ಲಿ ಮಾತಾಡಬೇಕು ಅಂತ ಮನ್ಸು ಬರ್ತಾನೆ ಇಲ್ಲ. ನನ್ನ ಡೈಲಾಗ್ ನಿಜವಾಗ್ಲೂ ಹೇಳ್ತೀನಿ, ಇಲ್ಲೆಲ್ಲ ಹಿರಿಯರಿದ್ದಾರೆ ಮತ್ತು ಸ್ಕೂಲ್ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ. ನನ್ನ ಡೈಲಾಗ್ ಸಿನಿಮಾ ನೋಡ್ಕೊಂಡು ಎಂಜಾಯ್ ಮಾಡೋದಕ್ಕೆ ಓಕೆ ಇಲ್ಲೆಲ್ಲ ಮತ್ತು ಸೊ ಶಿವಮೊಗ್ಗ ರಾಜಕೀಯ ವ್ಯಕ್ತಿಗಳು, ಸಾಹಿತಿಗಳು ಮತ್ತು ಹೋರಾಟಕ್ಕೆ ತುಂಬ ಫೇಮಸ್ ಹೌದು, ಇದೆಲ್ಲರಿಗೂ ಗೊತ್ತು. ಸೊ ಎಸ್ ಎಸ್ ಇರೋದ್ರಲ್ಲಿ ಸ್ವಲ್ಪ ತಕ್ಕ ಮಟ್ಟಿಗಿರುವಂಥ ಡೈಲಾಗ್ನ ನಾನು ಹೇಳ್ತೀನಿ, ಅಂದರೆ ಬ್ಯಾಡ್ ವರ್ಡ್ಸ್ ಎಲ್ಲ ಕಮ್ಮಿ ಇರುವಂಥದ್ದು. ಎಷ್ಟು ಭ್ರಷ್ಟಾಚಾರದಲ್ಲಿ ಇರುವಂತಹ ಒಬ್ಬ ಪೊಲಿಟೀಷಿಯನ್ಗೆ ಗಿರಿಜಾ ಪಾತ್ರ ಒಂದು ಮಾತನ್ನು ಆಡುತ್ತೆ. ಸೊ ಅದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ. ಸರ್, ಇದೆಲ್ಲ ನಿಮಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್, ನನಗೆ ನಾನೇ ತೊಗೊಂಡಿರೋ ದೀಕ್ಷೆ. ನಿಮ್ಮದು 5 ವರ್ಷ, ನಂದು 35 ವರ್ಷ, ಅಷ್ಟೇ ಸರ್ ವ್ಯತ್ಯಾಸ. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಹುದ್ದೆಯಲ್ಲಿರೋರಿಗೆ ಮತ್ತು ಎಜುಕೇಷನ್ ತೊಗೊಂಡಿರೋರಿಗೆ ಇಂಥದ್ದೊಂದು ಪವರ್ಫುಲ್ ಮಾತುಗಳು ಬರೋಕ್ಕೆ ಅವಕಾಶ ಇರುತ್ತೆ. ಆದರೆ ಒಂದು ಖುಷಿ ವಿಷಯ ಏನಂತ ಅಂದರೆ, ನಾನು ನೋಡ್ದಂಗೆ ಶಿವಮೊಗ್ಗದಲ್ಲಿ ಎಲ್ಲರೂ ಇಷ್ಟೇ ಖಡಕ್ಕಾಗಿ ಮಾತಾಡ್ತಾರೆ. ಪ್ರತಿಯೊಬ್ಬರು ಇಷ್ಟೇ ಖಡಕ್ಕಾಗಿ ಮಾತಾಡ್ತೀರ, ಯಾವುದಕ್ಕೂ ಅಂಜ್ಕೊಳ್ಳಲ್ಲ. ಸೊ ತುಂಬ ಧೈರ್ಯವಾಗಿ, ತುಂಬ ನಿರ್ಭಯವಾಗಿ ಮಾತಾಡ್ತೀರ. ಸೊ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಶಿವಮೊಗ್ಗ ನನಗೆ ಸಖತ್ ಹತ್ತಿರ ಆಗುತ್ತೆ. ಯಾಕೆ ಅಂತ ಅಂದರೆ ಅದಕ್ಕೆ ನಾನು ಹತ್ತಿರದಿಂದ ನೋಡಿದಂಥ ವ್ಯಕ್ತಿ ನನ್ನ ಅತ್ತೆ, ನನ್ನ ಅವಿನಾಶ್ ಅವರ ತಾಯಿ ಕುಸುಮಮ್ಮ. ಸೊ ಅವ್ರಿಗೆ ಏನನ್ಸುತ್ತೋ ಅದನ್ನು ತುಂಬ ನಿರ್ಭಯವಾಗಿ ಮಾತಾಡ್ತಾರೆ. ಸೊ ಪ್ರತಿಯೊಬ್ಬರಲ್ಲೂ ನೋಡಿದ್ದೀನಿ ನಾನು ಈ ಥರದ ಒಂದು ಕ್ವಾಲಿಟಿನ. ಮತ್ತು ಶಿವಮೊಗ್ಗ ಪರ್ಫೆಕ್ಷನ್, ಆ ಪಕ್ವತೆಗೆ ತುಂಬ ಒಂಥರ, ನಾನು ಅದನ್ನು ತುಂಬ ನೋಡಿದ್ದೀನಿ ಜನರಲ್ಲಿ. ಸೊ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ. ಶಿವಮೊಗ್ಗ ತುಂಬ ಅಂದರೆ ತುಂಬ ವಿಶೇಷ. ನಾನು ಮಾತುಗಾರ್ತಿ ಅಲ್ಲ, ಕ್ಷಮೆ ಇರಲಿ, ನಾನು ಅಂಥ ಒಳ್ಳೆ ಮಾತುಗಾರ್ತಿ ಅಲ್ಲ. ಹಾಡು ಬಲ್ಲೆ, ಬೇಕಿದ್ರೆ ಒಂದು ಹಾಡು ಹೇಳಿ ನಾನು ಈ ಮಾತನ್ನ ಮುಗಿಸ್ತೀನಿ.
ಶರಣು ಶರಣು ಹೇಳವಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸಣ್ಣ ಹುಡುಗರು ನಾವು ಬಣ್ಣ ಕಹದರರು ಚೆನ್ನಾಗಿ ಕೇಳರೆ ನಮ್ಮ ಕವನ ಸಣ್ಣ ಹುಡುಗರು ನಾವು ಬಣ್ಣ ಕಹದರರು ಚೆನ್ನಾಗಿ ಕೇಳರೆ ನಮ್ಮ ಕವನ ಶರಣು ಹೇಳವ್ರಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸದ್ದು ಗದ್ದಲ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಸದ್ದು ಗದ್ದಲ ಮಾಡಬ್ಯಾಡ್ರಿ ಆಟದೊಳಗ ಥ್ಯಾಂಕ್ ಯು. ನಾವೆಲ್ಲ ನಾಟಕ ಮಾಡುವಾಗ ಮತ್ತು ಅಂದರೆ ಒಂದು ರಂಗದಲ್ಲಿ ನಾವು ವೇದಿಕೆ ಮೇಲೆ ಏನೇ ಪರ್ಫಾರ್ಮ್ ಮಾಡಬೇಕಾದ್ರೂ ತುಂಬ ಗಲಾಟೆಗಳಿರುತ್ತೆ. ಎಲ್ಲ ಅಡ್ಜಸ್ಟ್ ಆಗೋವರೆಗೂ ತುಂಬ ಗಲಾಟೆ ಮಾಡ್ತಿರ್ತಾರೆ, ತಿಂಡಿ ಪೊಟ್ಟಣ ಎಲ್ಲ ತಂದಿರ್ತಾರೆ, ಅದನ್ನೆಲ್ಲ ಕರ 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 ಮಾಡ್ತಿರ್ತಾರೆ. ಸೊ ಮಕ್ಕಳನ್ನ ಕೂರಿಸ್ತಿರ್ತಾರೆ, ದೊಡ್ಡವ್ರನ್ನ ಆಚೆ ಈಚೆ ಮಾಡ್ತಿರ್ತಾರೆ. ಈ ಗಲಾಟೆ ಮಧ್ಯದಲ್ಲಿ ನಮ್ಮಂಥ ಬಡ ಕಲಾವಿದರು ಒಂದು ನಿವೇದನೆ ಮಾಡೋದು, ದಯವಿಟ್ಟು ನಿಮಗೆಲ್ಲ ಶರಣು ಹೇಳ್ತೀವಿ, ದಯವಿಟ್ಟು ಗದ್ದಲ ಮಾಡಿದೆ ನಮ್ಮ ಒಂದು ಈ ಪ್ರದರ್ಶನನ ನೀವು ನೋಡಬೇಕು, ಆಶೀರ್ವಾದ ಮಾಡಬೇಕು ಅಂತ ಒಂದು ಹಾಡಿನ ಮೂಲಕ ಕೇಳ್ಕೊಳ್ಳೋಂಥ ಹಾಡಿದು ರಂಗಭೂಮಿ ಗೀತೆ. ಸೊ ರಂಗಗೀತೆ, ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್, ಇದಕ್ಕೆ ಕಾರಣರಾದಂತಹ ಎಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು. ದಸರಾ ಚಲನಚಿತ್ರೋತ್ಸವ 2024 ಏನು ನಡೀತಾ ಇದೆ ಇದು ಇನ್ನೂ ಅದ್ಧೂರಿಯಾಗಿ ನಡೀಲಿ. ಇದು ಎರಡನೇ ದಿನದಲ್ಲಿದ್ದೀವಿ, ಮುಗಿಯೋವರೆಗೂ ಇನ್ನೂ ಅದ್ಧೂರಿಯಾಗಿ ನಡೀಲಿ. ನೀವೆಲ್ಲ ಯುವಕರು ಏನೇನಿದ್ದೀರಾ ಈ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗಿ, ನಿಮ್ಮದೇ ಮನೆ ಹಬ್ಬ ನಡೀತಿದೆ ಅನ್ನೋ ಥರ ಭಾಗಿಯಾಗಿ. ಯಾಕೆ ಅಂತಂದರೆ ಸಾಹಿತ್ಯ ಕಲೆ ಇದಕ್ಕೆ ಸಂಬಂಧಪಟ್ಟಂಗೆ ನಾಡ ಹಬ್ಬ ನಮ್ಮ ಊರಿನ ಹಬ್ಬ ಏನೇ ನಡೆದ್ರೂ ನಾವು ಮುಂದೆ ನಿಂತು ಹೇಗೆ ಗಣೇಶ ಹಬ್ಬ ಅದು ಇದು ಎಲ್ಲ ಮುಂದೆ ನಿಂತು ನಾವು ಎಕ್ಸ್ಟ್ರಾ ಎನರ್ಜಿ ಹಾಕಿ ನಾವು ಅದನ್ನು ಆಚರಣೆ ಮಾಡ್ತೀವೋ, ಪ್ರತಿಯೊಬ್ಬರು ತಮ್ಮದೇ ಮನೆಯ ಒಂದು ಹಬ್ಬ ನಡೀತಾ ಇದೆ ಅನ್ನೋ ಹಾಗೆ ಭಾಗಿಯಾಗಿ ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಜನಗಳು ಸೇರೋ ಹಾಗೆ ದಯವಿಟ್ಟು ನನ್ನದೊಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ನೀವು ಅದನ್ನು ಮಾಡಬೇಕು. ವಿದ್ಯಾರ್ಥಿಗಳು ಯುವಕರು ಯಾರ್ಯಾರಿದ್ದೀರಾ ಎಲ್ಲರಿಗೂ ನನ್ನ ಒಂದು ರಿಕ್ವೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ವೆರಿ ಮಚ್ ಎಲ್ಲರಿಗೂ. ಕನ್ನಡನ ಬೆಳೆಸೋಣ, ಕನ್ನಡನ ಉಳಿಸೋಣ, ಕನ್ನಡ ಚಿತ್ರರಂಗದ ಅಲ್ಲಿ ಬರುವಂತಹ ಅದ್ಭುತ ಸಿನಿಮಾಗಳು ಏನಿದೆ ಅದು ಎಲ್ಲವನ್ನು ಗೆಲ್ಲಿಸೋಣ. ನಿಮ್ಮ ಆಶೀರ್ವಾದ ಕಡೆಯ ತನಕ ಕನ್ನಡ ಚಲನಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಎರಡು ನಾನು ಅಬ್ಸರ್ವ್ ಮಾಡಿದೆ, ಒಂದು ಉಮಾಶ್ರೀ ಮೇಡಮ್ ಅವರ ಮಾತು ಮತ್ತು ಹಾಡನ್ನು ಬಹಳ ಉತ್ಸಾಹಕರಾಗಿದ್ದರು, ನಮ್ಮ ಶಾಸಕರು ಒಂದು ಹೆಜ್ಜೆ ಹಾಕೋಣ ಅನ್ನೋ ಮನಸ್ಸಿಗೆ ಬಂದುಬಿಟ್ಟಿತ್ತವಲ್ಲೇ. ಇನ್ನೊಂದು ತನ್ನ ಪತಿಯನ್ನು ಗಂಡನನ್ನು ಕೆಲವು ವಿಚಾರಗಳಲ್ಲಿ ಅವರು ಸಲಹೆಯನ್ನು ಕೇಳ್ತಾಯಿದ್ರು, ಅತ್ತೆ ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದರು, ಗಂಡನ ಹತ್ರ ಕೆಲವು ವಿಚಾರಗಳನ್ನು, ಎಂಥ ಅವಿನಾಭಾವ ಸಂಬಂಧಗಳನ್ನು ಸಂಸ್ಕಾರಗಳನ್ನು ಇಟ್ಕೊಂಡಂಥ ಶ್ರೀಮತಿ ಪ್ರಿಯಾ ಮೇಡಮ್ ಅವರು ಈ ಅದ್ಭುತವಾದಂಥ ಅದರ ಡೈಲಾಗ್ಗಳನ್ನು ಕೇಳಿದರೆ ಬೇಡ ನನ್ನ ಬಾಯಲ್ಲಿ ಮತ್ತೆ ಬರೋದು ಬೇಡ ಫಿಲಮ್ ಅನ್ನೋ ಮಟ್ಟಕ್ಕೆ ಅವರು ನಿಲ್ಲಿಸಿದರು. ಪ್ರಿಯಾ ಮೇಡಮ್ ಅವ್ರಿಗೆ 2024 ದಸರಾ ಅಂಗವಾಗಿ ನಮ್ಮನ್ನು ಉದ್ದೇಶಿಸಿ ಕೆಲವು ನುಡಿಗಳನ್ನು ಆಡಿದ್ದೀರಿ, ನಿಮಗೆ ದಸರಾ 2024 ಪರವಾಗಿ ಅನಂತ ಅನಂತ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಾಯುಕ್ತರಾದಂಥ ಆಡಳಿತ ಶೀತ ತುಷಾರ್ ವಸೂರವರು ಬಂದಿದ್ದಾರೆ, ಅವರು ಯಾವಾಗಲೂ ಹಿಂದೆ ಕೂತ್ಕೊಂಡೇ ಎಲ್ಲವನ್ನೂ ಸಹ ನಮ್ಮ ಕೆಲಸಗಳನ್ನು ಮಾಡುವಂಥವ್ರು. ಹಾಗೆ ನಮ್ಮ ದಂಡಾಧಿಕಾರಿಗಳು ಹಾಗೂ ತಹಸೀಲ್ದಾರಂಥ ಗಿರೀಶ್ ಅವರು ಬಂದಿದ್ದಾರೆ, ಅವರಿಬ್ಬರಿಗೂ ಸಹ ಈ ದಸರಾ ಚಲನಚಿತ್ರ ದಸರಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈಗ ಅವಿನಾಶ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತಾರೆ. ಆ್ಯಕ್ಚುಲಿ 10 ಮೌನ ಮಾಡಬೇಕಂತಿದ್ದೆ, ಇದು 3 ದಿನ. ಸೊ ಶಿವಮೊಗ್ಗ ಅಂತ ನಾನೀಗ ಮೌನನ ಬ್ರೇಕ್ ಮಾಡ್ತಿದ್ದೀನಿ.
ನನ್ನ ಹೆಂಡತಿಗೋಸ್ಕರ ಬ್ರೇಕ್ ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಮುಂದೆ ಕೂತಿದ್ದಾರೆ, ನಮ್ಮ ಅಪ್ಪ ಅಮ್ಮ ಇಲ್ಲಿ ಮುಂದೆ ಕೂತಿದ್ದಾರೆ, ಒಂದು ಜೋರು ಚಪ್ಪಾಳೆ ಹೊಡೆದ್ಬಿಡಿ ಅವ್ರಿಗೆ. ವೇದಿಕೆ ಮೇಲೆ ಇರೋರಿಗೆ, ವೇದಿಕೆ ಮುಂದೆ ಇರೋರಿಗೆ, ವೇದಿಕೆ ಮುಂದೆ ಮತ್ತು ಮೇಲೆ ಇರೋರಿಗೆ, ಬ್ರಿಡ್ಜ್ ಮಾಡಿರೋರಿಗೆ ನಾನು ನಮಸ್ಕಾರ ಹೇಳ್ತಿದ್ದೀನಿ. ಶಿವಮೊಗ್ಗ ನನಗೆ ಸಿಕ್ಕಾಪಟ್ಟೆ ಅಂದರೆ ವ್ಯಕ್ತಪಡಿಸೋಕೆ ಆಗದಿರೋಂಥ ಒಂದು ಭಾವನೆ ಶಿವಮೊಗ್ಗ ನನಗೆ, ಯಾಕೆಂದರೆ ನಾನು ಇಲ್ಲೇ ಹುಟ್ಟಿರೋದು. ದಯವಿಟ್ಟು ಎಲ್ಲರೂ ತಿಳ್ಕೊಂಬಿಡಿ, ನಾನು ಇಲ್ಲೇ ಮೆಗಾನ್ ಹಾಸ್ಪಿಟ್ಲ್ ಹುಟ್ಟಿರೋ ನಾನು. ಸೊ ನಾನು 6ನೇ ತರಗತಿ ತನಕ ಇದೇ ಊರಲ್ಲೇ ಓದಿರೋದು, ಕೋಟೆ ಆಂಜನೇಯನ ದೇವಸ್ಥಾನದಲ್ಲಿ. ಒಂದು 12 ವರ್ಷ ನಾನು ಇಲ್ಲೇ ಇದ್ದೆ. ಸೊ ನನ್ನ ತಾಯಿ ಮನೆ ಇದು, DNA ಚೆಕ್ ಮಾಡಿಸಿದ್ರೆ ನಂದು ತಾಯಿ ಮನೆದೇ ತೋರಿಸತ್ತೆ, ಬ್ಲಡ್ ಗ್ರೂಪು ನಮ್ಮ ಅಪ್ಪನ ಮನೆಯದೇನೂ ಇಲ್ಲ ನನ್ನ ಹತ್ರ. ಸೊ ಒಂದು 2-3 ಇನ್ಸಿಡೆಂಟ್ಗಳನ್ನ ನೆನೆಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಯಾಕೆ ಯಾರಿಗೂ ತಿಳಿ ಇಲ್ಲಿ ಮುಂದೆ ಭಾಳ ದೊಡ್ಡ ಕಲಾವಿದರಾಗ್ಬೋದು ಅಥವಾ ಭಾಳ ದೊಡ್ಡ ಕೊಡುಗೆಗಳು ಇಲ್ಲಿ ಕೂದಿರೋದ್ರಿಂದ ಇರ್ಬೋದು. ಹಾಗಾಗಿ ಒಂದು 2-3 ಇನ್ಸಿಡೆಂಟ್ಗಳನ್ನ ನೆನೆಸ್ಕೋತೀನಿ. ನಾನು 5ನೇ ಕ್ಲಾಸ್ ಓದ್ತಿದ್ದಾಗ ವಾಸವಿ ಸ್ಕೂಲ್ ಇದೆ ನಮ್ಮ ದೇವಸ್ಥಾನದ ಪಕ್ಕದಲ್ಲಿ. ಸೊ ನಮಗೆ ಸಂಸ್ಕೃತ ಶಿಬಿರಕ್ಕೆ ಅಂತ ಕಳಿಸೋರು ಮನೆಯಲ್ಲಿ. ಫಸ್ಟ್ ಆಫ್ ಸಂಸ್ಕೃತ ಶಿಬಿರ, ಸಂಸ್ಕೃತ ಸಂಭಾಷಣಾ ಶಿಬಿರ ಕಲಿತಿದ್ದೆ. ಅವ್ರು ಹೇಳ್ಕೊಡೋದನ್ನ ನಾನು ಆಗಲೇ ಒಂದು ಶಿಬಿರ ಮುಂಚೆ ಅಟೆಂಡ್ ಮಾಡಿಬಿಟ್ಟಿದ್ದೆ. ಸೇಮ್ ಅವರೇ ಬಂದು ಇನ್ನೊಂದು ಸಲ ಹೇಳ್ಕೊಡ್ತಿದ್ರು, ನನಗೆ ಅದು ಬೋರ್ ಆಗ್ತಿತ್ತು. ಸೊ ಒಂದು ಬ್ರೇಕ್ ಕೊಡೋರು, ಬ್ರೇಕ್ ಕೊಟ್ಟಾಗ ಪಕ್ಕದಲ್ಲಿ ಇವರು ಕೋಟೆ ಯುವಕರ ಸಂಘದ್ದು ರಿಹರ್ಸಲ್ ನಡೀತಿತ್ತು. ಇದೇನು ನಡೆದಿದೆ ಇಲ್ಲಿ ಅಂತ ಸರ್ ನಿಮ್ಗೆ ನೆನಪಿದೆಯಾ? ಸೊ ನಾವೆಲ್ಲ ನಮ್ಮ ಸೋದರು ಮಾವಂದರು ವಯಸ್ಸಿನವ್ರು ಯಾರ್ಯಾರಿದ್ರು ಅವರಿಗೆಲ್ಲ ನಾವು ಅವ್ರನ್ನೇ ಕರೆದಂಗೆ ಕರಿತಿದ್ವಿ. ಈಗ ನಮಗೆ ಇವರು ಶಾಸಕರು, ನಾನು ಫಾರ್ಮಲ್ ಮನುಷ್ಯ ಅಲ್ಲ, ನಾನು ಫಾರ್ಮಲಾಗಿ ಯಾವತ್ತಿಗೂ ಮಾತಾಡೋಕ್ಕೆ ಪ್ರಯತ್ನ ಕೂಡ ಮಾಡೋದಿಲ್ಲ. ಸೊ ನಾವೆಲ್ಲ ಏನು ಮಾಮ ಅಂತಿದ್ವೋ ಏನೋ ಒಂದು ಅಂತಿದ್ವಿ, ಒಟ್ಟಿನಲ್ಲಿ ಅವ್ರ ಹೆಸರುಗಳನ್ನ ಇಟ್ಟು ಗುರುತಿಸಿ ಕರಿತಿದ್ವಿ. ಅದು ಮಾತ್ರ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಸೊ ಒಂದು 3 ಜನ ನಾನು ನೆನೆಸ್ಕೊಳ್ಳಬೇಕು. ಒಂದು ಬೆಕ್ಕಿನ ಕಣ್ಗಿರಿ, ಸಂದೀಪ್ ಹಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸೊ ಅವರಂಥ ಶ್ರೇಷ್ಠ ಕಲಾವಿದ ಬಹುಶಃ ಶಿವಮೊಗ್ಗದ ಇನ್ನೊಬ್ಬ ಇರಲಿಲ್ಲ ಅಂತ ನನ್ನ ಅನಿಸಿಕೆ. ಇದು ಬೇರೆಯವ್ರು ಇರ್ಬೋದು, ಇಲ್ಲದೇನು ಇರ್ಬೋದು, ನಾನು ನೋಡಿದ್ದು ಹೇಳ್ತಿರೋದು, 5ನೇ ಕ್ಲಾಸ್ ನಾನು ನೋಡಿದ್ದು ಹೇಳ್ತಿರೋದು. ಅವರಾದಮೇಲೆ ರೇಣುಕಪ್ಪ ಅಂತ, ಸೊ ಅವ್ರಿಗೆ ಒಂದು ಜೋರು ಚಪ್ಪಾಳೆ ಹೊಡೀರಿ. ಬಹುಶಃ ಅವ್ರನ್ನ ಕರೆಕ್ಟಾಗಿ ಈ ಶಿವಮೊಗ್ಗ ಪ್ರಮೋಟ್ ಮಾಡಿದರೆ ನರಸಿಂಹರಾಜು ಅವರು ಹೋದ್ಮೇಲೆ ಆ ಜಾಗನ ತುಂಬಿಸೋ ಎಲ್ಲ ಸಾಮರ್ಥ್ಯ ಇತ್ತು. ಬಹುಶಃ ನೀವು ಯಾರೂ ಗುರುತಿಸಿಲ್ಲ, ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಪರವಾಗಿ ಅಷ್ಟೇ. 3ನೇದು ಸುದಿ, ಅವ್ರು ಇದ್ದಾರೆ, ಅವರು ಗಡ್ಡ ಬಿಟ್ಕೊಂಡು ಇವಾಗ ಫುಲ್ ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ನೋಡಿರೋ ಹಂಗೆ ಅವರಷ್ಟು ನಾಟಕಗಳು, ನಾಟಕಕ್ಕಾಗಿ ಅವರ ಇಡೀ ಜೀವನನ ತ್ಯಾಗ ಮಾಡಿರೋವಂಥ ವ್ಯಕ್ತಿ ಇನ್ನೊಬ್ಬ ಇಲ್ಲ. ಮದುವೆನೂ ಆಗಲಿಲ್ಲ ಅನ್ಸತ್ತೆ ಅವ್ರು, ಇಲ್ಲ ಮದುವೆ ಆಗಿಲ್ಲ ಅಲ್ವ ಅವರು, ನಾಟಕಕ್ಕೋಸ್ಕರ ಮದುವೆ ಕೂಡ ಆಗಿಲ್ಲ ಅವರು. ಸೊ ನಾನು ನೋಡಿರೋ 3 ಶ್ರೇಷ್ಠ ಕಲಾವಿದರು ಇವರು. ಸೊ ಯಾಕೆ ಅವ್ರ 3 ಹೆಸರು ಜನದ ಹೆಸರು ಹೇಳ್ತೀನಿ, ಐ ಮೀನ್ ಪ್ರಸ್ತಾಪ ಮಾಡ್ತೀನಿ ಅಂದರೆ, ನಾನು ಅವ್ರ ನಾಟಕ ನೋಡಿ ಸಂಸ್ಕೃತ ಶಿಬಿರ ಫಸ್ಟ್ ಆಫು, ಅದು ನನಗೆ ಬೋರಿಂಗು. ಆದರೆ ನನಗೆ ಸಂಸ್ಕೃತದ ಮೇಲೆ ಸಿಕ್ಕಾಪಟ್ಟೆ ಒಲವಿದೆ, ಭಾಷೆ ಮೇಲೆ ಸಮಸ್ಯೆ ಇಲ್ಲ ಅಲ್ಲ. ನನಗೆ ಗೊತ್ತಿರೋ ವಿಷಯ ಮತ್ತೆ 2ನೇ ಸಲ ಅಟೆಂಡ್ ಮಾಡ್ತಿದ್ದೀನಿ ಅಂತಷ್ಟೇ. ರಿಹರ್ಸಲ್ ನೋಡೋಕೆ ಹೋಗ್ತಿದ್ದೆ, ಪ್ರತಿದಿನ ರಿಹರ್ಸಲ್ ನೋಡಿ 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 ಅಲ್ಲಿ ಯಾರು ಬಂದಿಲ್ಲ ಅಂದರೆ ಅವ್ರ ಡೈಲಾಗ್ ನಾನು ಹೊಡಿತಿದ್ದೆ ಮುಂದೆ ಕೂತ್ಕೊಂಡು. ಸೊ 5ನೇ ಕ್ಲಾಸಿಂದ ನನ್ನ ರಂಗ ಪ್ರವೇಶ ಇವ್ರುಗಳಿಂದ. ಇದೇನು ನಡೆದಿದೆ ಇಲ್ಲಿ ಅಂತ ಒಂದು ನಾಟಕದ ಹೆಸರಲ್ಲಿ ನನ್ನ ರಂಗ ಪ್ರವೇಶ ಆಗಿದ್ದು. ಅದಾದ ನಾನು ಏಕಪಾತ್ರಾಭಿನಯ ಈ ಥರದ್ದು ಏನೇನೋ ಮಾಡ್ತಿದ್ದೆ, ಮಾಡಿದ್ರಲ್ಲೆಲ್ಲ ನನಗೆ ಫಸ್ಟ್ ಪ್ಲೇಸ್ ಕೊಡೋರು. ಯಾಕೆಂದರೆ ಫುಲ್ಲು ನಾನು ಡೈಲಾಗ್ ಬಾಯ್ಪಾಠ ಮಾಡ್ಕೊಬಿಟ್ಟಿದ್ದೆ ಅವ್ರದ್ದು. ಇಡೀ ನಾಟಕ ಸುಮಾರು 45 ನಿಮಿಷದ್ದು ಪೂರ್ತಿ ನನಗೆ ತಲೆಯಲ್ಲಿ ಕೂತಿತ್ತು. ಸೊ ನನ್ನ ಮೊದಲನೇ ಕೃತಜ್ಞತೆ ಶಿವಮೊಗ್ಗದ ಪರವಾಗಿ ಶ್ರೇಷ್ಠ ಕಲಾವಿದರುಗಳಂತ ನಾನು ತುಂಬ ಜನ ನೋಡಿದ್ದೀನಿ. ದಯಮಾಡಿ ಇವರನ್ನೆಲ್ಲ ಪುಷ್ ಮಾಡಿ ಅಂತ ಕೇಳ್ಕೊತೀನಿ. 2ನೇದು ನನ್ನ ಫ್ಯಾಮಿಲಿನಲ್ಲಿ ಮಹಾನ್ ಮಹಾನ್ ಕಲಾವಿದರುಗಳಲ್ಲಿ ನಾನು ನೋಡಿರುವ ಅತ್ಯಂತ ಶ್ರೇಷ್ಠ ಕಲಾವಿದ ಅಂದರೆ ನಮ್ಮಪ್ಪ ಇಲ್ಲಿದ್ದಾರೆ, ಸಂಪತ್ ಕುಮಾರ್ ಅಂತ. ಸೊ ಒಬ್ಬ ಕಥೆಗಾರನಾಗಿ ಕಥೆಗಳಲ್ಲಿ ಬರುವ ಪಾತ್ರಗಳೇನಿರುತ್ತೆ ಅಥವಾ ಪ್ರೇಕ್ಷಕನಾಗಿ ಪರದೆ ಮೇಲೆ ರಂಗದ ಮೇಲೆ ನೋಡುವ ಪಾತ್ರಗಳೇನಿದೆ, ಆ ಯಾವ ಪಾತ್ರಗಳು ನನಗೆ ನಮ್ಮಪ್ಪನಷ್ಟು ಖುಷಿ, ಸ್ವಾರಸ್ಯ, ಥ್ರಿಲ್ ಕೊಟ್ಟಿಲ್ಲ. ಸೊ ಹಂಗಾಗಿ ನನ್ನ ಪ್ರಕಾರ ಶ್ರೇಷ್ಠವಾದ ಪಾತ್ರ, ವ್ಯಕ್ತಿ, ಇನ್ಸ್ಪೈರಿಂಗ್ ಕ್ಯಾರೆಕ್ಟರ್ ಅಂದರೆ ನಮ್ಮಪ್ಪ ಸಂಪತ್ ಕುಮಾರ್. 1 ನಿಮಿಷ ನಿಂತ್ಕೊಂಬಿಟ್ರೆ ಎಲ್ಲರೂ ನೋಡಲಿ ಅಂತ. ಸೊ ನಾವು 2 ವಿಷಯ ಮಾತಾಡ್ತಿದ್ವಿ, ಮೈಸೂರು ಮತ್ತು ಶಿವಮೊಗ್ಗ ಅನ್ನೋ ವಿಷಯ. ನಾನು ಮೈಸೂರಲ್ಲಿ ಡಿಗ್ರಿ ಓದಿದ್ದು, ಮೈಸೂರು ಹುಡುಗಿನ ಪಟಾಯಿಸ್ಕೊಂಡು ಮದುವೆ ಆಗಿರೋದು. ಸೊ ಮೈಸೂರಿಗೂ ಶಿವಮೊಗ್ಗಕ್ಕೂ ಇರುವ ಸಾಮ್ಯತೆ, ನಾವು ಎಲ್ಲಿ ಬೇರೆ ಆದ್ವಿ ಅಂತ ನನ್ನ ಗ್ರಹಿಕೆಯಲ್ಲಿ ಹೇಳ್ತಿದ್ದೀನಿ ನಾನು. ಮೈಸೂರು ಮತ್ತು ಶಿವಮೊಗ್ಗ ಏನಿದೆ, ಈ ಎರಡೂ ಊರಲ್ಲಿ ಭಾಷೆ ಮೇಲೆ ಇರುವ ಮತ್ತು ಕಲೆಯ ಮೇಲಿರುವ
ಸಾಹಿತ್ಯದ ಮೇಲಿರುವ ಎಲ್ಲ ಒಲವುಗಳು ಸೇಮೆ. ಆದರೆ ನಾವು ಎಲ್ಲಿ ತಪ್ಪಿದ್ದೀವಿ ಶಿವಮೊಗ್ಗದವರು ಅಂದರೆ ನಮ್ಮ ಭಾಷೆ. ನಾವು ಸಂಪಾದನೆ ಮಾಡಿದ್ದೆಲ್ಲ ಹಿಂಗೆ ಬುಕ್ ಅಂತ ಬಾಯಲ್ಲಿ ಬುಕ್ ಅಂತ ಬಿಟ್ಬಿಡ್ತೀವಿ. ಸೊ ಬಾಯಿ ಮತ್ತು ಕೈ ಹಿಡ್ತಾ ಇದ್ದರೆ ಇದು ತುಂಬ ಶ್ರೀಮಂತವಾಗಿ ಬರುತ್ತೆ ಅಂತ ನನ್ನ ನಂಬಿಕೆ. ಇದನ್ನು ಒಪ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ನನಗೇನು ಗೊತ್ತು ನನಗೇನು ಕಾಣಿಸುತ್ತೆ ಅದನ್ನು ಹೇಳ್ತಿದ್ದೀನಿ. ಸೊ ಮೂರನೇದಾಗಿ ಮತ್ತು ಕಡೆಯದಾಗಿ ನನಗೆ ಶಿವಮೊಗ್ಗ ಅಂತಂದರೆ ಕೋಟೆ ಆಂಜನೇಯನ ದೇವಸ್ಥಾನ ಅಷ್ಟೇ ತಲೆ ಬರೋದು. ಯಾಕೆಂದರೆ ನಾನು ಹುಟ್ಟದಾಗಿಂದ ನಾನು ಏನಾರೋ ಕಣ್ಬಿಟ್ಟು ನೋಡಿದ್ದೀನಿ ಅಂದರೆ ಅದು ಆಂಜನೇಯನೇ ನೋಡಿರೋದು. ಅದೇ ಜಾಗದಲ್ಲಿ ನನಗೆ ಈ ಊರು ಅಂದರೆ ಶಿವಮೊಗ್ಗ ಆಂಜನೇಯ ದೇವಸ್ಥಾನ ಬಿಟ್ಟರೆ ಬೇರೇನು ಗೊತ್ತಿಲ್ಲ. ತುಂಬ ಕಡಿಮೆ ಓಡಿರೋದು. ಗಾಯತ್ರಿ ವಿದ್ಯಾಲಯ ಅಂತ ಪಕ್ಕದಲ್ಲಿತ್ತು ನಮ್ಮನೆ ಪಕ್ಕ, ಅಲ್ಲಿ ನಾನು 4ನೇ ಕ್ಲಾಸ್ ತನಕ ಓದಿದ್ದೀನಿ. 5, 6 ನಾನು DVS ಓದಿರೋದು. ಸೊ ನನಗೆ ಶಿವಮೊಗ್ಗ ಅಂದರೆ ಕುವೆಂಪು ರಂಗಮಂದಿರ, ಕೋಟೆ ಆಂಜನೇಯ ದೇವಸ್ಥಾನ, ಈ DVS, ಈ ಗಾಂಧಿ ಪಾರ್ಕು. ಸ್ವಲ್ಪ ಕಡಿಮೆ ಚಿಕ್ಕ, ನನ್ನ ವ್ಯಾಪ್ತಿ ತುಂಬ ಚಿಕ್ಕದಾಗಿತ್ತು. ಇಷ್ಟರಲ್ಲೇ ನಾನು ಇಡೀ ಬ್ರಹ್ಮಾಂಡನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತೀನಿ. ಸೊ ಅಷ್ಟೇ ನಾನು ಹೇಳಬೇಕಾಗಿದೆ. ಇಷ್ಟೇ ನನ್ನ ಶಿವಮೊಗ್ಗ ಅಂದರೆ ಇಷ್ಟೇ ನನ್ನ ಪ್ರಪಂಚ ಇರೋದು. ಹಾಗಾಗಿ ಬನ್ನಿ ಸರ್, ಬನ್ನಿ ಬನ್ನಿ ಪ್ಲೀಸ್, ಜೋರ ಚಪ್ಪಾಳೆ ಹೊಡೀರಿ. ಅಷ್ಟೇ ಶಿವಮೊಗ್ಗ ನನ್ನ ನಂಟು ಏನು ಇರೋದನ್ನು ಪ್ರಸ್ತಾಪ ಮಾಡಿದ್ದೀನಿ. ಸೊ ನಿಮ್ಮೆಲ್ಲರ ಗಮನಕ್ಕೆ ಮತ್ತೆ ಹೇಳ್ತಿದ್ದೀನಿ, ದಯವಿಟ್ಟು ಗಮನಿಸಿ ಅನ್ನೋದು ನನ್ನ ಮೊದಲನೇ ಸಿನಿಮಾ. ಸೊ ನಾನು ಶಿವಮೊಗ್ಗದವನು ಅನ್ನೋದನ್ನು ನಾನೇ ಮರ್ತಿದ್ದೆ. ಹಂಗಾಗಿ ಮತ್ತೆ ಮತ್ತೆ ಈಗ ನಾನು ಮಾತಾಡಲೇಬೇಕು ಅಂತ ನನ್ನ ಹೆಂಡತಿ ಒಂದು ವಿಷಯ ಹೇಳ್ಬಿಡಿದ್ಲು, ನೀನು ಎಲ್ಲ ಕಡೆ ಮಾತಾಡದೇ ಇರೋದ್ರಿಂದ ಜನ ಮರ್ತುಬಿಡ್ತಾರೆ ನೀನು ಅಂತ. ಹಂಗಾಗಿ ಇವಾಗ ನನಗೆ ನಾನೇ ಹೇಳ್ಕೊತಿದ್ದೀನಿ, ದಯವಿಟ್ಟು ಗಮನಿಸಿ ಮೊದಲನೇ ಸಿನಿಮಾ, ಕನ್ನಡಕ್ಕಾಗಿ ಒಂದನ್ನು ಹೊತ್ತಿ 2ನೇ ಸಿನಿಮಾ, ಆಮೇಲೆ ಹೊಂದಿಸಿ ಬರೀರಿ. ಇವಾಗ ಇತ್ತೀಚೆಗೆ ರಂಗನಾಯಕ ಇನ್ನೊಂದು ನಾನು ಸಿನಿಮಾ ಶೂಟ್ ಮಾಡಿ ಹಂಗೆ ಇಟ್ಟಿದ್ದೀನಿ, ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನಾನು ತುಂಬ ದೊಡ್ಡದಾಗಿ ಸಿನಿಮಾ ಮಾಡಬೇಕಂತ ಯೋಚನೆ ಮಾಡ್ತಿದ್ದೀನಿ. ಸೊ ಮಹಾಪರ್ವ ನಾನು ಮೊದಲನೇ ಮೊದಲ ಧಾರಾವಾಹಿ. ನಾನೊಂದು 35-40 ನಾಟಕ ಡೈರೆಕ್ಟ್ ಮಾಡಿದ್ದೀನಿ, ಒಂದು 10-15 ನಾಟಕ ಬರೆದಿದ್ದೀನಿ, ವರ್ಕ್ ಮಾಡಿರೋದು ನಾಟಕಗಳು ತುಂಬ ಇದೆ. ಸೊ ಅದೆಲ್ಲ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ವೇದಿಕೆಯಲ್ಲಿ ಅಥವಾ ಎಲ್ಲರೂ ಪ್ರಸ್ತಾಪ ಮಾಡ್ತಿರೋದು. ಏನಕ್ಕೆ ಅಂದರೆ ಇವಳು ತುಂಬ ಸ್ಟ್ರಿಕ್ಟಾಗಿ ಹೇಳ್ಬಿಡಿ, ಹೇಳೆ ನೀನು ಮಾತಾಡದೆ ಯಾರಿಗೂ ಏನು ಅರ್ಥ ಆಗ್ತಿಲ್ಲ ಅಂತ. ಸೊ ಶಿವಮೊಗ್ಗ ಅಂದರೆ ನನಗೆ ಭಾವನೆ ಎಲ್ಲದಕ್ಕೂ ಮೀರಿರುವಂಥದ್ದು. ನನಗೆ ಸಿಕ್ಕಾಪಟ್ಟೆ ಎಮೋಷನ್ ವ್ಯಕ್ತಪಡಿಸೋಕೆ ಆಗದೆ ಇರೋದು. ಬಹುಶಃ 3 ದಿನ ನಾನು ಮೌನ ಮಾಡಿದ್ದಕ್ಕೆ ಒಂದಿಷ್ಟು ಮಾತಾಡಿದ್ದೀನಿ ಅಂತ ಹೇಳ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು, ಜೈ ಶ್ರೀರಾಮ್. ಅದ್ಭುತವಾಗಿ ಶಿವಮೊಗ್ಗ ಜಿಲ್ಲೆಯನ್ನು, ಶಿವಮೊಗ್ಗವನ್ನು, ತಂದೆಯ ರೋಲ್ ಮಾಡೆಲ್ಗಳನ್ನು ಅದ್ಭುತವಾಗಿ ಮನದಾಳ ಮಾತುಗಳ ಮೂಲಕ ತಮಗೆ ತಿಳಿಸ್ಕೊಟ್ಟಂಥ ಅವಿನಾಶ್ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ. ನಮ್ಮೂರಿನ ಹುಡುಗ. ಈಗ ಎಲ್ಲರಿಗೂ ಸಹ ಎಲ್ಲರ ಬಾಯಲ್ಲಿ ಹಾಡುಗಳನ್ನು, ಅತ್ಯುತ್ತಮವಾದಂಥ ಹಾಡುಗಳನ್ನು ನಮ್ಮ ಕನ್ನಡ ಕೊಟ್ಟಂಥ ಕೀರ್ತಿ ಅಂತ ಹೇಳಿದರೆ ಶ್ರೀಯುತ ನಾಗೇಂದ್ರ ಪ್ರಸಾದ್ ಸರ್. ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅಂದರೆ ಅವರ ಹಾಡುಗಳಲ್ಲಿ ಅಪ್ಪ ಐ ಲವ್ ಯು, ಎಂಥ ಅದ್ಭುತ ಕಲ್ಪನೆ. ಅಪ್ಪನ ಬಗ್ಗೆ ಅವರ ಹಾಡು ಮೂಲಕ ಅಪ್ತಿರದ ಒಂದು ಚೂರು ಗೌರವ ಹೆಚ್ಚಾಗಿದ್ದು ಹಾಡು. ಒಂದು ಜೋರಾದ ಚಪ್ಪಾಳೆ ಅಪ್ಪಂದಿರು. ಅತ್ಯುತ್ತಮವಾದಂಥ ಕರಿಯ ಐ ಲವ್ ಯು, ಕಣ್ಸನ್ನೆ ಕಣ್ಣಲ್ಲಿ ಕಣ್ಣಿಟ್ಟೆ, ಎಂಥೆಂಥ ಅದ್ಭುತವಾದಂಥ 3,000ಕ್ಕೂ ಹೆಚ್ಚು ಇದನ್ನು ಹಾಡುಗಳನ್ನು ರಚನೆ ಮಾಡಿದಂಥ ಕೀರ್ತಿ ನಾಗೇಂದ್ರ ಪ್ರಸಾದ್ ಅವರು. ಈ ಕಾರ್ಯಕ್ರಮದಲ್ಲಿ ಕಾರ್ಯಾಗಾರಕ್ಕಾಗಿ ಬಂದಿದ್ದಾರೆ, ನಿಮ್ಗೆಲ್ಲರಿಗೂ ಸಹ ಪಾಠ ಹೇಳ್ಕೊಡಿಕೆ ಗುರುಗಳಾಗಿ ಬಂದಿದ್ದಾರೆ ಅವರು. ಈ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ಆದಮೇಲೆ ಒಂದು ಕಾರ್ಯಾಗಾರ ಇರುತ್ತೆ ಮಕ್ಕಳುಗಳು, ಅದಕ್ಕೋಸ್ಕರ ಅದ್ಭುತವಾದಂಥ ಇಂದಿನ ಎಲ್ಲ ಕ್ಯಾಮ್ರಾಗಳನ್ನು ಎಲ್ಲವುಗಳನ್ನು ಸಹ ವಸ್ತು ಪ್ರದರ್ಶನ ಮೂಲಕ ನೋಡ್ಕೊಂಬಂದಿದ್ದೀರಿ. ಈಗ ಸಾಹಿತ್ಯ ರಚನೆಯ ಬಗ್ಗೆ ಒಂದು ಕಾರ್ಯಾಗಾರ ಇದೆ, ಅದರಲ್ಲಿ ನಂದನ್ ಸರ್ ಅವರೆಲ್ಲರೂ ಸಹ ಭಾಗವಹಿಸ್ತಾರೆ. ಅವರಿಗೆ ಈ 2024 ಚಲನಚಿತ್ರ ದಸರಾದ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈಗ ರಾಜೇಶ್ ಕಿರಣಿಬೆಯವರು, ಶಾಕಾರಿ ಚಿತ್ರದ ನಿರ್ಮಾಪಕರು, ದಯಮಾಡಿ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೋರ್ತೀನಿ.
ಎಲ್ಲ ಸಹೃದಯರಿಗೆ ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ತಾಯಿ ಚಾಮುಂಡೇಶ್ವರಿ ನಮ್ಮ ನಿಮ್ಮೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಸದಾಕಾಲ ಹರಸಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಮಹಾನುಭಾವರೇ ಹಾಗೂ ಶಿವಮೊಗ್ಗದ ನನ್ನ ಎಲ್ಲ ಆತ್ಮೀಯ ಬಂಧುಗಳೇ, ಶಿವಮೊಗ್ಗ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಂಸ್ಕೃತಿಯ ಶ್ರೀಮಂತಿಕೆಗೆ ಹೆಸರಾದ ನೆಲ. ಈಗಾಗಲೇ ಮಾತನಾಡುವಾಗ ಉಮಾಶ್ರೀ ಅಮ್ಮನವರು ತುಂಬ ಚೆನ್ನಾಗಿ ಶಿವಮೊಗ್ಗದ ಬಗ್ಗೆ ಬಣ್ಣಿಸಿದರು. ನಾವೆಲ್ಲ ಚಿಕ್ಕಂದಿನಿಂದ ಅಮ್ಮನವರ ಸಿನಿಮಾಗಳನ್ನು ನೋಡಿಕೊಂಡು ಬೆಳೆದವರು. ಇವತ್ತು ಅಂಥವರ ಜೊತೆ ಅಂಥ ಮಹಾನ್ ನಾಗೇಂದ್ರ ಪ್ರಸಾದ್ ಅವರು, ಅವರೆಲ್ಲ ನಾವು ಕನಸಿನಲ್ಲೂ ಎಣಿಸಿರಲಿಲ್ಲ ಒಮ್ಮೆ ಭೇಟಿಯಾಗಬಹುದು ಅಂತ. ಇವತ್ತು ಅಂಥವರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವ ಒಂದು ಸುವರ್ಣಾವಕಾಶ ದೊರಕಿದೆ. ಅದಕ್ಕಾಗಿ ಶಿವಮೊಗ್ಗ ಮಹಾನಗರ ಪಾಲಿಕೆ, ಬೆಳ್ಳಿಮಂಡಲ ಹಾಗೂ ಈ ಕಾರ್ಯಕ್ರಮದ ಆಯೋಜಕರ ಎಲ್ರಿಗೂ ನಾನು ವೈಯಕ್ತಿಕವಾಗಿ ಆಭಾರಿಯಾಗಿದ್ದೇನೆ. ಶಿವಮೊಗ್ಗ ನಾನು ಹೇಳಿದ ಹಾಗೆ ಸಾಹಿತ್ಯ ಸಂಸ್ಕೃತಿ ಕಲೆ ಇದೆಲ್ಲದರ ಶ್ರೀಮಂತಿಕೆಗೆ ಹೆಸರಾಗಿದೆ. ಎಲ್ಲ ಪ್ರಕಾರಗಳಲ್ಲಿ ದಿಗ್ಗಜರು ಶಿವಮೊಗ್ಗದಿಂದ ಬಂದಿದ್ದಾರೆ. ಈಗ ಕೆಲವು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಕೂಡ ಶಿವಮೊಗ್ಗ ಹೆಸರು ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಆದರೆ ಇದು ಇನ್ನಷ್ಟು ತೀವ್ರವಾಗಬೇಕಾಗಿದೆ. ಶಿವಮೊಗ್ಗದಲ್ಲಿ ತುಂಬ ಒಳ್ಳೊಳ್ಳೆಯ ತಂತ್ರಜ್ಞರಿದ್ದಾರೆ, ಒಳ್ಳೆಯ ನಟರಿದ್ದಾರೆ, ಒಳ್ಳೆಯ ಬರಹಗಾರರಿದ್ದಾರೆ. ಅವರೆಲ್ಲರಿಗೂ ವೇದಿಕೆ ಅವಕಾಶ ಸಿಗುವಂತಹ ಕೆಲಸ ಇಲ್ಲಿ ಆಗಬೇಕು. ಶಿವಮೊಗ್ಗ ಕೂಡ ಒಂದು ಸಿನಿಮಾದ ಹಬ್ ಆಗುವ ರೀತಿಯಲ್ಲಿ ಮಾನ್ಯ ಶಾಸಕರು ಸ್ವಲ್ಪ ಮುತುವರ್ಜಿ ವಹಿಸಿ ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸಿದರೆ ಖಂಡಿತವಾಗಲೂ ಶಿವಮೊಗ್ಗ ಕೂಡ ಹೇಗೆ ಈಗ ಬೆಂಗಳೂರಿನ ಜೊತೆಗೆ ಮಂಗಳೂರು ಕೂಡ ಒಂದು ಶಿವಮೊಗ್ಗದ ಒಂದು ಸಿನಿಮಾದ ಒಂದು ಹಬ್ ಆಗಿದೆ, ಹಾಗೆ ಮಲೆನಾಡಿನ ಭಾಗಕ್ಕೆ ಶಿವಮೊಗ್ಗ ಕೂಡ ಆಗುವ ಎಲ್ಲ ಅರ್ಹತೆ ಮತ್ತು ಸಾಧ್ಯತೆ ಇದೆ. ಹಾಗಾಗಲಿ ಅಂತ ನಾನು ಆಶಿಸ್ತೇನೆ. ಒಬ್ಬ ಚಿತ್ರ ನಿರ್ಮಾಪಕನಾಗಿ ನಾನು ಆಶಿಸ್ತೇನೆ. ಶಾಖಾಹಾರಿಯ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ರಂಗದಲ್ಲಿ ಏನೇನೂ ಅನುಭವ ಇಲ್ಲದ ನಮ್ಮ ಒಂದು ಪ್ರಯತ್ನ ಆಗಿತ್ತು. ಅದಕ್ಕೆ ಶಿವಮೊಗ್ಗದ ಜನ ಮತ್ತು ಕರ್ನಾಟಕದ ಕನ್ನಡದ ಎಲ್ಲ ಜನರು ತೋರಿರುವ ಪ್ರೀತಿ ಮತ್ತು ಅಭಿಮಾನ ಇವತ್ತು ನಮಗೆ ತುಂಬ ದೊಡ್ಡ ಹೆಸರನ್ನು ತಂದುಕೊಟ್ಟಿದೆ ನಮ್ಮ ಸಿನಿಮಾಗೆ. ಸಿನಿಮಾ ಒಂದು ಒಳ್ಳೆಯ ಕ್ರಾಫ್ಟಾಗಿ ಮೂಡಿ ಬರಲಿಕ್ಕೆ ಕಾರಣ ನಮ್ಮ ಸಂದೀಪ್ ಮತ್ತು ಅವರ ತಂಡ. ತುಂಬ ಮುತುವರ್ಜಿ ವಹಿಸಿ ತುಂಬ ಶ್ರದ್ಧೆಯಿಂದ ಸಿನಿಮಾವನ್ನು ಮಾಡಿದರು. ಅದಕ್ಕೆ ತಕ್ಕ ಪ್ರತಿಫಲ ಕೂಡ ನಮಗೆ ಸಿಕ್ಕಿತು. ಶಿವಮೊಗ್ಗದಲ್ಲಿ ಆರ್ಗ್ಯಾನಿಕ್ಕಾಗಿ 50 ದಿನಗಳನ್ನು ತುಂಬಿದ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಆದ ಹೆಗ್ಗಳಿಕೆ ನಮ್ಮ ಶಾಖಾಹಾರಿಗೆ. ಅಂದರೆ ನೀವು ಶಿವಮೊಗ್ಗದವರೆಲ್ಲ ಇದು ನಮ್ಮ ಸಿನಿಮಾ, ನಮ್ಮ ಹುಡುಗರು ಮಾಡಿದ ಸಿನಿಮಾ ಅಂತ ನೀವು ಪ್ರೀತಿಯನ್ನು ತೋರಿಸಿದ್ದರಿಂದ ಅದು ಸಾಧ್ಯ ಆಯಿತು. ಅದರ ಪರಿಣಾಮವಾಗಿಯೇ ಅಮೆಜಾನ್ ಪ್ರೈಮ್ OTTಯಲ್ಲಿ ಬಿಡುಗಡೆಯಾದ ನಂತರ ಕೂಡ ತುಂಬ ಜನ ಮೆಚ್ಚುಗೆಗೆ ಪಾತ್ರವಾಯಿತು. ತೆಲುಗಿನಲ್ಲಿ ಬಿಡುಗಡೆ ಆಯಿತು. ತೆಲುಗು ಪ್ರೇಕ್ಷಕರಿಂದಲೂ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು. ಈಗ ತಮಿಳು ಭಾಷೆಗೆ ಡಬ್ ಆಗಿದೆ. ತಮಿಳಿನಲ್ಲಿ ಕೂಡ ನಮ್ಮ ಕೆಲವೇ ದಿನಗಳಲ್ಲಿ ನಮ್ಮ ಸಿನಿಮಾ ಅಮೆಜಾನ್ ಪ್ರೈಮ್ನಲ್ಲಿ ನಿಮಗೆ ಲಭ್ಯವಾಗಲಿಕ್ಕಿದೆ. ತೆಲುಗಿನಲ್ಲಿ ಅಮೆಜಾನ್ ಪ್ರೈಮ್ನಲ್ಲೂ ಇದೆ, ಆಹಾದಲ್ಲೂ ಕೂಡ ಇದೆ. ತಮಿಳಿನಲ್ಲೂ ಎರಡೂ ಪ್ಲಾಟ್ಫಾರ್ಮ್ಗಳಲ್ಲಿ ಸದ್ಯದಲ್ಲೇ ಬರುತ್ತೆ ಅಂತ ನಾನು ತಿಳಿಸಲಿಕ್ಕೆ ಬಯಸ್ತೇನೆ. ಹಾಗೆಯೇ ಒಂದು ಸಿನಿಮಾ ಹಿನ್ನೆಲೆ ಇಲ್ಲದೆ ಚಿತ್ರರಂಗಕ್ಕೆ ಹೋಗಿ ಚಿತ್ರವನ್ನು ಮಾಡೋದು ತುಂಬ ಕಷ್ಟ ಇದೆ. ಅಲ್ಲಿ ಹೊಸಬರ ಮೇಲೆ ನಮಗೆ ತುಂಬ ಬೆಂಬಲ ಕೊಟ್ಟವರು ಇದ್ದಾರೆ. ಹಾಗೆಯೇ ಒಂದು ಚಿಕ್ಕ ವಿಷಯಕ್ಕೆ ಒಂದು ಇತ್ತೀಚೆಗೆ ಒಂದು ಘಟನೆ ನಡೀತು, ಅದನ್ನು ನಾನು ನಮ್ಮ ಶಿವಮೊಗ್ಗದವರೆಲ್ಲರ ಜೊತೆಗೆ ಹಂಚಿಕೊಳ್ಳಲೇಬೇಕು. ಸಾರೆಗಮದಂತಹ ಒಂದು ದೊಡ್ಡ ಮ್ಯೂಸಿಕ್ ಸಂಸ್ಥೆಯಿಂದ ನಮಗೆ ಒಂದು ನೋಟಿಸ್ ಬರುತ್ತೆ, ನಿಮ್ಮ ಸಿನಿಮಾದಲ್ಲಿ ನಮ್ಮ ಕಾಪಿರೈಟ್ ಇರುವ ಒಂದು ಸಾಂಗನ್ನು ಬಳಸ್ಕೊಂಡಿದ್ದೀರಿ, ಅದಕ್ಕೆ 2.5 ಲಕ್ಷ ರೂಪಾಯಿ ಹಣವನ್ನು ನೀವು ಕೊಡಬೇಕು ಅಂತ. ಅವ್ರ ಜೊತೆಗೆ ನಮಗೆ ಇದು ಹೊಸ ವಿಚಾರ ಆಗಿರೋದ್ರಿಂದ
ನಾವು ಸ್ವಲ್ಪ ಹಿಂಜರಿಕೆಯಿಂದಲೇ ಅವ್ರ ಜೊತೆ ನೆಗೋಷಿಯೇಟ್ ಮಾಡ್ತಾ ಇದ್ವಿ. ನಮ್ಗೆ ಹೇಳೋದ್ರ ಜೊತೆಗೆ ಅವರು ಅಮೆಝಾನ್ಗೆ ಕೂಡ ನೋಟಿಸ್ ಕೊಟ್ಟಿದ್ದರು. ಅಮೆಝಾನಿಂದ ನಮಗೊಂದು ನೋಟಿಸ್ ಬಂತು, ನೀವು ಇದನ್ನು ಶೀಘ್ರದಲ್ಲೇ ಬಗೆಹರಿಸ್ಕೊಳ್ದೇ ಇದ್ದರೆ ನಮ್ಮ ಪ್ಲಾಟ್ಫಾರ್ಮಿಂದ ನಿಮ್ಮ ಸಿನಿಮಾನ ತೆಗಿತೀವಿ, ಅಷ್ಟೇ ಅಲ್ಲ ನಿಮ್ಮ ಅಕೌಂಟನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಅಂತ ಅಮೆಝಾನಿಂದ ಕೂಡ ನಮಗೆ ಒಂದು ನೋಟಿಸ್ ಬಂತು. ಆ ಸಂದರ್ಭದಲ್ಲಿ ನಮಗಿದ್ದಿದ್ದು ಎರಡೇ ಆಯ್ಕೆ, ಒಂದು ಅವ್ರ ಜೊತೆಗೆ ಕಾಂಪ್ರಮೈಸ್ ಆಗಿ ಅವರು ಕೇಳಿರೋ 2.5 ಲಕ್ಷನ ಕೊಡೋದಾಗಿತ್ತು. ಇನ್ನೊಂದು ಆಯ್ಕೆ, ಬಹುಶಃ ಇತಿಹಾಸದಲ್ಲಿ ಮೊದಲ ಬಾರಿಗೆ ಆ ಆಯ್ಕೆಯನ್ನು ನಾವು ಮಾಡ್ಕೊಂಡ್ವಿ. ಇಷ್ಟು ದಿವಸ ಏನಾಗ್ತಿತ್ತು, ಮ್ಯೂಸಿಕ್ ಕಂಪ್ನಿಗಳೇ ಬೇರೆಯವ್ರ ಮೇಲೆ ಕೇಸ್ ಹಾಕಿ ಅವರು ಸಿನಿಮಾ ತೆಗೆಸೋದು, ಅವರಿಂದ ದುಡ್ಡು ವಸೂಲು ಮಾಡೋದು ಈ ಥರದೆಲ್ಲ ನಡೀತಾ ಇತ್ತು. ಮೊದಲನೇ ಬಾರಿಗೆ ನಾವೇ ಒಂದು ಕೇಸ್ ಹಾಕಿದ್ವಿ ಇದೇ ಶಿವಮೊಗ್ಗ ನ್ಯಾಯಾಲಯದಲ್ಲಿ. 2 ದಿನಗಳ ಹಿಂದೆ ನಮ್ಮ ಪರವಾಗಿ ಆದೇಶ ಬಂತು. ಸಾರೆಗಾಮ ಎಲ್ಲೂ ಕೂಡ ಕಾಪಿರೈಟ್ ಇನ್ಫ್ರಿಂಜ್ಮೆಂಟ್ ಆಗಿದೆ ಅಂತ ಯಾವುದೇ ಸ್ಟೇಟ್ಮೆಂಟ್ ಕೊಡಬಾರ್ದು. ಅಮೆಝಾನ್ ಪ್ರೈಮ್ ಶಾಖಾಹಾರಿ ಸಿನಿಮಾವನ್ನು ತನ್ನ ಪ್ಲಾಟ್ಫಾರ್ಮಿಂದ ತೆಗಿಬಾರ್ದು ಅಂತ ಶಿವಮೊಗ್ಗದ ನ್ಯಾಯಾಲಯ ಮಧ್ಯಂತರ ಆದೇಶವನ್ನು ನೀಡಿತು. ಇದು ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ನನಗೆ ತುಂಬ ದೊಡ್ಡ ನಿರ್ಮಾಪಕರು ಮತ್ತು ಚಿತ್ರರಂಗದ ಗಣ್ಯರು ಈ ಬಗ್ಗೆ ಕಾಲ್ ಮಾಡಿ ಮಾತಾಡಿದರು. ಇದೊಂದು ಬದಲಾವಣೆ. ನಾನು ಯಾಕೆ ಈ ಸಂದರ್ಭದಲ್ಲಿ ಇದನ್ನು ಪ್ರಸ್ತಾಪಿಸಿದೆ ಅಂದರೆ, ಇದು ಚಿತ್ರರಂಗದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿರುವ ಒಂದು ಘಟನೆ. ಶಿವಮೊಗ್ಗದಿಂದ ಪ್ರಾರಂಭ ಆಯಿತು. ಶಿವಮೊಗ್ಗದಲ್ಲಿ ಮೊದಲನೇ ಬಾರಿ ಅಲ್ಲ, ಶಿವಮೊಗ್ಗ ದಸರಾ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಶಿವಮೊಗ್ಗದ ಸಿನಿಪ್ರಿಯರಿಗೆ ಇದು ತಿಳಿದಿರಲಿ ಅಂತ ಈ ವಿಷಯವನ್ನು ನಾನು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡೆ. ಮುಂದೆ ಕೂಡ ನಿಮ್ಮೆಲ್ಲರ ಪ್ರೋತ್ಸಾಹ ಚಿತ್ರರಂಗದ ಮೇಲೆ ಇರಲಿ. ಕನ್ನಡದ ಸಿನಿಮಾಗಳು ಅನೇಕ ಜನ ಪ್ರತಿಭಾವಂತರಿಗೆ ಅವಕಾಶವನ್ನು ನೀಡ್ತಾ ಇದೆ. ನಮ್ಮದು ಅಂತಲ್ಲ, ಯಾವುದೇ ಕನ್ನಡ ಸಿನಿಮಾ ಇರಲಿ, ಕನ್ನಡದ ತಂತ್ರಜ್ಞರಿಗೆ, ನಿರ್ಮಾಪಕರಿಗೆ, ನಟರಿಗೆ, ಕಾರ್ಮಿಕರಿಗೆ, ಎಲ್ಲರಿಗೂ ಉದ್ಯೋಗವನ್ನು ಕೊಡೋದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸುತ್ತಿರುವಂತಹ ಒಂದು ಇಂಡಸ್ಟ್ರಿ. ಇದರ ಬಗ್ಗೆ ನಿಮಗೆ ಸದಾ ಪ್ರೀತಿ ಇರಲಿ, ನಿಮ್ಮ ಬೆಂಬಲ ಇರಲಿ ಅಂತ ನಾನು ಬಯಸ್ತೀನಿ. ವೇದಿಕೆಯಲ್ಲಿರುವ ಎಲ್ಲ ಮಹಾನುಭಾವರಿಗೆ, ಗಣ್ಯರಿಗೆ ಮತ್ತೊಮ್ಮೆ ನಾನು ವಂದಿಸಿ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ರಾಜೇಶ್ ಕೀಳಂಬಿ ಅವರಿಗೆ ನಮ್ಮ ಜಿಲ್ಲೆಯವರು, ಹೊಸನಗರದವರು, ಪತ್ರಕರ್ತರಾಗಿ ಸ್ವಂತ ಉದ್ಯಮ ಮಾಡಿ ಅನುಭವ ಇಲ್ಲದಲೇ ಈ ಚಲನಚಿತ್ರ ರಂಗಕ್ಕೆ ಹೋಗಿ ಯಶಸ್ವಿನ ಕಳಿಸ್ಕೊಟ್ಟಿದ್ದಾರೆ, ನಮ್ಮ ಜಿಲ್ಲೆಯವರಾಗಿರೋದೇ ಒಂದು ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ಈಗ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ನಮ್ಮ ಶಾಸಕರು ಈ ದಸರಾ 2024 ಏನಾದರೂ ಇಷ್ಟೊಂದು ಅಚ್ಚುಕಟ್ಟಾಗಿ, ಇಷ್ಟೊಂದು ಸಂಭ್ರಮ ಸಡಗರದಿಂದ ಆಚರಣೆಯನ್ನು ನೆಮ್ಮದಿಯಿಂದ ನಮ್ಮ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ಆಯುಕ್ತರು ಯಾವಾಗಲೂ ಹೇಳ್ತಿರ್ತಾರೆ. MLA ಅವರು ಇದ್ದಿಲ್ಲ ಅಂದರೆ ನನಗೆ ತುಂಬ ಈ ಎಲ್ಲವನ್ನು ಸಹ ನಿಭಾಯಿಸ್ಲಿಕ್ಕೆ ಕಷ್ಟ ಆಗ್ತಿತ್ತು ಅಂತ ಬಹಳ ಸಲ ಅವರನ್ನು MLA ಅವರನ್ನು ಬಹಳ ಸಲ ಪ್ರಶಂಸೆ ಮಾಡಿದ್ದಾರೆ. ಮತ್ತು ಅವರ ಸರಳತೆಗೆ ಅವರು ಯಾವಾಗಲೂ ಸಹ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಪಾಲಿಕೆಯ ವತಿಯಿಂದ ಸಂಪೂರ್ಣ ಮಾಹಿತಿಯನ್ನು ಗೊತ್ತಿರುವಂಥ ಶಾಸಕರು ಎಲ್ಲ 14 ಹೊಸ ಪೌರ ಕಾರ್ಮಿಕರ ದಸರಾವನ್ನು ಇಡೀ ಕರ್ನಾಟಕದಲ್ಲಿ ದಸರಾ ಕಾರ್ಯಕ್ರಮ ಅಂತ ಆಯೋಜಿಸಿದಂತಹ ಮಾಡಬೇಕು ಅಂತ ಹೇಳಿ ಹೊರಟು ಇವತ್ತು ಪೌರ ಕಾರ್ಮಿಕರಿಗಾಗೇ ಒಂದು ನಾಟಕ ಅಥವಾ ಒಂದು ಹಾಡು ಮತ್ತು ನೃತ್ಯವನ್ನು ಸಂಯೋಜನೆ ಮಾಡಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸನ್ಮಾನಿತವಾದಂಥ ಶಾಸಕರು ಕಾರಣ. ಅವರಿಗೆ ದಯಮಾಡಿ ಒಂದು ಜೋರಾದ ಚಪ್ಪಾಳೆ, ಭಗವಂತ ಅವ್ರಿಗೆ ಆರೋಗ್ಯ ಕೊಡಲಿ. ನಮ್ಮನ್ನು ಉದ್ದೇಶಿಸಿ ಮಾನ್ಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೋರ್ತೀನಿ. ಅವರಿಗೆ ಕಾರ್ಯಾಗಾರ ಇತ್ತು, ಅವ್ರಿಗಿನ್ನು ಭಾಳ ಹೊತ್ತು ಇಲ್ಲೇ ಇರ್ತಾರೆ. ಆದರೆ ಎಲ್ಲರ ಬೇಡಿಕೆ ನಾಗೇಂದ್ರ ಪ್ರಸಾದ್ ಮಾತಾಡಬೇಕು, ನಮ್ಮ ಶಾಸಕರ ಅಭಿಲಾಷೆ. ದಯಮಾಡಿ ಜೋರಾದ ಚಪ್ಪಾಳೆ. ಅರಿವಿಗೆ ಶರಣೆಂಬೆ, ಗುರುವಿಗೆ ಶರಣೆಂಬೆ,
ಶರಣು ಶರಣೆಂಬೆ ನಾ ನಿಮ್ಮೆಲ್ಲರಿಗೆ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇವತ್ತು ದಸರಾ ನವರಾತ್ರಿಯ ಎರಡನೇ ದಿವಸದ ಶುಭಾಶಯಗಳು ಹಾಗೂ ಕನ್ನಡದ ಮೊದಲ ನಾಡಗೀತೆಯನ್ನು ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಏಕೀಕರಣದ ಸಮಯದಲ್ಲಿ 1956 ಮೊದಲಿಗೆ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಬರೆದಂಥ ನಾಡಗೀತೆಯ ರಚನೆಕಾರ ಹುಯಿಲಗೊಳ ನಾರಾಯಣರಾಯರ ಜಯಂತಿ ಇವತ್ತು, ಅದರ ಶುಭಾಶಯಗಳು ಕೂಡ. ಭಾಳ ಸಂತೋಷ. ದಸರಾ ನಾಡ ಹಬ್ಬ ಹೇಗೆ ಒಡೆಯರು ಕೇವಲ ಅಡ್ಮಿನಿಸ್ಟ್ರೇಷನ್ ಏನು ಹಣಕಾಸು ಅಥವಾ ಬ್ಯಾಂಕಿಂಗು ಈ ರಸ್ತೆಗಳು ಕಾಮಗಾರಿ ಇದನ್ನು ಮಾತ್ರ ಮಾಡಲಿಲ್ಲ ಒಡೆಯರು, ಸಾಂಸ್ಕೃತಿಕವಾಗಿ ಇಡೀ ನಾಡನ್ನು ಕಟ್ಟಿದವರು, ಮೊದಲು ಕನ್ನಡ ಸಾಹಿತ್ಯ ಪರಿಷತ್ತನ್ನೇ ಕಟ್ಟಿದವರು ಅವರು. ಅಂದರೆ ಕನ್ನಡಕ್ಕೆ ಒಂದು ಕನ್ನಡದ ಅಸ್ಮಿತೆಯನ್ನು ಗಟ್ಟಿಗೊಳಿಸುವಲ್ಲಿ ಬಹುವಾಗಿ ದುಡಿದಂಥ ಒಡೆಯರನ್ನು, ಒಡೆಯರ ಇಡೀ ಸಂತತಿಯನ್ನು ನೆನೆಸಿಕೊಳ್ಳುವಂಥ ಹಬ್ಬ ಇದು. ಇದು ಕೇವಲ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತ ಆಗದೆ ಮಲೆನಾಡಿನ ತನಕ ಹರಿದು ಬಂದಿದೆ. ಇವತ್ತು ಕೂಡ ಅದನ್ನು ಅನುಚಾನವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ಸರ್ಕಾರಗಳಿಗೆ, ವಿಶೇಷವಾಗಿ ಇವತ್ತಿನ ಈ ಸಭೆಯನ್ನು, ಈ ಇಡೀ ಉತ್ಸವವನ್ನು ಆಯೋಜಿಸಿರುವಂಥ ಶಿವಮೊಗ್ಗ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಶಿವಮೊಗ್ಗ ಬೆಳ್ಳಿಮಂಡಲ, ಸಿನಿಮೊಗ್ಗೆ ಶಿವಮೊಗ್ಗ ಚಿತ್ರ ಸಮಾಜ ಮತ್ತು ವಿಶೇಷವಾಗಿ ಜನಪ್ರಿಯ ಶಾಸಕರಾದಂಥ ಶ್ರೀ ಎಸ್ ಎನ್ ಚೆನ್ನಿ ಸರ್ ಚನ್ನಬಸಪ್ಪನವರು ಹಾಗೂ ತಮ್ಮೆಲ್ರಿಗೂ ಅಭಿನಂದನೆಗಳನ್ನು ತಿಳಿಸೋಕ್ಕೆ ಬಯಸ್ತೇನೆ. ಇವತ್ತಿನ ಈ ಚಿತ್ರೋತ್ಸವವನ್ನು, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಉಮಾಶ್ರೀ ಅಮ್ಮವರು ಮಾಡ್ತಾ ಇರೋದಂತೂ ನನಗೆ ವೈಯಕ್ತಿಕವಾಗಿ ಭಾಳ ಹೆಚ್ಚು ಸಂತೋಷ. ಅವರು ನಾವೆಲ್ಲ ಚಿಕ್ಕಂದಿನಿಂದ ನೋಡ್ತಾ ಇರುವಂಥ ಕಲಾವಿದೆ, ಒಬ್ಬ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಾ ಅಲ್ಲಿಂದಾಚೆ ಅವರು ಬೆಳೆದ ಎತ್ತರ, ಏರಿದ ಎತ್ತರ ಸಿನಿಮಾದಲ್ಲಿ, ರಾಜಕೀಯ ಇದು ಎರಡನೇ ಭಾಗ, ಆದರೆ ಸಿನಿಮಾದಲ್ಲಿ ಅವರು ಏರಿದ ಎತ್ತರ ಇದೆಯಲ್ಲ ಅದು ಬಹಳ ಗುರುತರವಾದ್ದು ಮತ್ತು ದಾಖಲಿಸಬೇಕಾದಂಥ ಅಂಶ. ಬೇರೆ 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 ರೀತಿಯ ಬೆಂಬಲಗಳು ಇರುವ ಕಲಾವಿದರು ಬೆಳೆಯೋದು ಬೇರೆ, ಯಾವುದೂ ಬೆಂಬಲವಿಲ್ಲದೆ ಹಾಸ್ಯ ಪಾತ್ರಗಳಲ್ಲಿ, ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡ್ತಾ ಬಂದು ಬಂದು ಅವರ ಸ್ವಯಂ ಪ್ರತಿಭೆಯಿಂದ ತುಂಬ ದೊಡ್ಡ ದೊಡ್ಡ ಪಾತ್ರಗಳನ್ನು ಇಡೀ ಸಿನಿಮಾದ ಸಿಂಹಪಾಲನ್ನು, ಸಿನಿಮಾದ ಎಲ್ಲ ಪಾತ್ರಗಳಿಗಿಂತಲೂ ಹೆಚ್ಚು ಮಾತನಾಡಬಲ್ಲಂಥ ಪಾತ್ರಗಳನ್ನು ನಿಭಾಯಿಸಿದಂಥ ಮತ್ತು ಗೆದ್ದಂಥ ಕಲಾವಿದೆಯಾಗಿ, ಅಂಥ ಕಲಾವಿದೆ ಇವತ್ತು ನಮ್ಮ ನಡುವೆ ಇದರ ಉದ್ಘಾಟನೆ ಮಾಡ್ತಿದ್ದಾರೆ ಅಂದರೆ ಇದು ಅರ್ಥಪೂರ್ಣ ಕೂಡ. ಇನ್ನು ವೇದಿಕೆ ಮೇಲೆಲ್ಲ ಅನೇಕ ಗಣ್ಯರಿದ್ದಾರೆ, ನನಗೆ ವಿಶೇಷವಾಗಿ ನಮ್ಮ ಜಾತಿಯವರಿದ್ದಾರೆ. ನಮ್ಮ ಜಾತಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಿನಿಮಾ ಜಾತಿಯವರು, ಸಿನಿಮಾ ಜಾತಿ ನಮ್ಮ ಅವಿನಾಶ್ ಅವರಾಗಲಿ, ಪ್ರಿಯಾ ಅವರಾಗಲಿ ಮತ್ತು ಶಾಖಾಹಾರಿ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಇದ್ದಾರೆ, ಉಮಾಶ್ರೀಮ್ ಅವ್ರನ್ನ ಸೇರಿದಂತೆ. ನನಗೆ ಭಾಳಷ್ಟು ಮಾತಾಡಲಿಕ್ಕಿದೆ, ಮುಂದೆ ಸಂವಾದ ಇರುತ್ತೆ ಚಲನಚಿತ್ರ ಸಾಹಿತ್ಯ, ಅದರಲ್ಲೂ ವಿಶೇಷವಾಗಿ ಗೀತ ಸಾಹಿತ್ಯದ ಬಗ್ಗೆ ಒಂದಷ್ಟು ಮಾತಾಡೋಣ. ನಾನೊಂದಷ್ಟು ಕಲ್ತ್ಕೋತೀನಿ, ತಿಳ್ಕೊತೀನಿ, ನೀವೊಂದಷ್ಟು ಪ್ರಶ್ನೆಗಳು ಕೇಳಿ, ಮುಂದಿನ ಶಿಬಿರ ಅದಿರುತ್ತೆ, ಅದಕ್ಕೂ ಮುನ್ನ ಈ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬರಿಗೂ ವಂದಿಸ್ತೀನಿ. ನಮಸ್ಕಾರ ಸರ. ತಮ್ಮ ಕಾರ್ಯಾಗಾರದಲ್ಲಿ ನೀವು ಕಲಿಯೋಕ್ಕೆ ಬಂದಿದ್ದೀವಿ ಅಂತ ಹೇಳಿದ ಮಾತು ದೊಡ್ಡ ಗುಣ ಸರ್, ಅದಕ್ಕೆ ಒಂದು ದೊಡ್ಡ ಚಪ್ಪಾಳೆ
ಒಬ್ಬ ಗುರುವಾಗಿ ಬಂದು ನಾನು ಕಲಿಯಕ್ಕೆ ಬಂದಿರುವಂಥ ಎಂಥ ದೊಡ್ಡ ಗುಣದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅಭಿನಂದನೆಗಳು ಸರ್. ಈಗ ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೋರ್ತೀನಿ. ಶ್ರೇಷ್ಠ ರಂಗಕರ್ಮಿ, ರಂಗಭೂಮಿಯ ಬೆಳವಣಿಗೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ನಟಿ, ಕಲಾವಿದರು ಇವತ್ತಿನ ಈ ಒಂದು ಸಿನಿಮಾ ದಸರಾವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿರುವಂಥದ್ದು ತುಂಬ ಸಂತೋಷ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು, ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಉಮಾಶ್ರೀಯವರೇ, ಉಮಾಶ್ರೀಯವರು ಶಿವಮೊಗ್ಗ ನಗರಕ್ಕೇನು ಮೊದಲನೇ ಬಾರಿ ಬರ್ತಿದ್ದಾರೆ ಅಂತೇನಿಲ್ಲ. ಅಂದರೆ ಅವರು ಯಾವ ಹಂತಕ್ಕೆ ಅವರನ್ನು ಪರಿಚಯಿಸಬೇಕು ಅಂತೇಳಿದ್ರೆ, ನಾವೊಂದು ಕೋಟೆ ಯುವಕ ಸಂಘದಿಂದ ಒಂದು ರಂಗಮಂದಿರವನ್ನು ಕಟ್ಟಿದ್ವಿ ನಾವು, ಕೋಟೆ ಬಯಲು ರಂಗಮಂದಿರ. ಕೋಟೆ ಬಯಲು ರಂಗಮಂದಿರದ ಉದ್ಘಾಟನೆಗೆ ನೀವು ಬರಬೇಕು ಅಂತೇಳಿ ಕರೆದಾಗ ತುಂಬ ಸಂತೋಷದಿಂದ ಒಪ್ಪಿ ಬಂದು ಅದನ್ನು ಉದ್ಘಾಟನೆ ಮಾಡಿದಂಥ ಒಬ್ಬ ಶ್ರೇಷ್ಠ ಕಲಾವಿದರು ಅವರು. ಏನೋ ಸಣ್ಣದದು ರಂಗಮಂದಿರ ಅಂಥೇಳಿ, ಬಯಲು ರಂಗಮಂದಿರ ಅಂತೇಳಿ ಯೋಚನೆ ಮಾಡಲಿಲ್ಲ. ಆದರೆ ಅದರ ಮೂಲಕ ಕಲೆಗೆ ಶಕ್ತಿ ಕೊಡುವಂಥ ಕಾರ್ಯ ನಡೆಯುತ್ತೆ ಅಂತ ಕಾರಣಕ್ಕೋಸ್ಕರ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿದ್ರು. ಇವತ್ತು ಅಲ್ಲಿ ರಂಗ ಚಟುವಟಿಕೆಗಳೇ ನಡೀತಾ ಇರೋವಂಥದ್ದು, ಅದನ್ನು ನೀವು ತಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೆ. ಇವತ್ತಿನ ಈ ಎಲ್ಲ ಕಾರ್ಯಕ್ರಮಗಳಿಗೆ ದಸರಾ ಚೆನ್ನಾಗಾಗಲಿಕ್ಕೆ ಬಹಳ ಕಾರಣೀಭೂತರಾಗಿರುವಂಥ ನಮ್ಮ ಆಯುಕ್ತರು ಕವಿತಾ ಅವರು. ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರುವಂಥವರೆಲ್ಲರೂ ಕೂಡ ಅವ್ರದ್ದೇ ಆದಂಥ ರೀತಿಯೊಳಗೆ ತಮ್ಮ ಕೊಡುಗೆಗಳನ್ನು, ಶಿವಮೊಗ್ಗದ ಹೆಸರನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ, ಉತ್ತುಂಗದ ಶಿಖರಕ್ಕೆ ತೊಗೊಂಡೋಗುವಂಥ ಕೆಲಸವನ್ನು ಮಾಡ್ತಾ ಇರೋವಂಥವ್ರು ಈ ವೇದಿಕೆಯಲ್ಲಿ ಇರುವಂಥವ್ರು. ಅವಿನಾಶು ಅವ್ರು ಹೇಗೆ ಬೆಳೆದು ಬಂದೆ ಅಂತ ಹೇಳಿದ್ರು. ಅವರು ಗುಂಡ ಅಂತ ಅವನ ಹೆಸರು ಕರಿತಿದ್ದು ನಾವು, ಬಹಳ ಸಣ್ಣ ಹುಡುಗ ಅವನು. ಇವತ್ತು ಆ ಹಂತಕ್ಕೆ ಈ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಹೇಳಿದ್ರೆ ಎಷ್ಟು ಸಂತೋಷ, ನಮಗೆ ಇಷ್ಟು ಸಂತೋಷ ಆಗುತ್ತೆ. ಎದುರುಗಡೆ ಕುಸುಮಂಗೆ ಸಂಪತ್ತಿಗೆ ಇನ್ನೆಷ್ಟು ಸಂತೋಷ ಆಗ್ಬೋದು. ಕುಸುಮ ಸಂಪತ್ತು ಅಂದರೆ ಅವರ ಅಪ್ಪ ಅಮ್ಮ, ಅದಕ್ಕೆ ಹೇಳ್ತಾ ಇದ್ದಾರೆ. ಅವರೆಲ್ಲರೂ ನಾನು ನೋಡಿ ಬೆಳೆದಿರುವಂಥವ್ರು, ನಾನು ಎದುರುಗಡೆ ಕೂತ್ಕೊಂಡಿದ್ದಾರೆ, ಎಷ್ಟು ಕಷ್ಟಪಡ್ತಿದ್ರು ಅಂತ ನನಗೆ ಗೊತ್ತಿರುವಂಥವ್ರು. ನಾನು ಅದನ್ನು ನೋಡಿರೋನು, ಈಗಲೂ ಕೂಡ ಕಷ್ಟ ಪಡ್ತಾ ಇದ್ದಾರೆ. ಆದರೆ ಅವನ ಏಳಿಗೆಯನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದಾರಲ್ಲ, ಆ ಮನಸ್ಸುಗಳಿಗೆ ನಾವು ನಿಜವಾಗ್ಲೂ ಅಭಿನಂದನೆಗಳನ್ನು ಸಲ್ಲಿಸ್ಬೇಕು. ಇವತ್ತಿನ ತುಂಬ ಸಂತೋಷ ಆಗತ್ತೆ. ಮೈಸೂರಿನ ಹೆಣ್ಮಗಳು ಶಿವಮೊಗ್ಗದ ಸೊಸೆಯಾಗಿ ಬಂದಿದ್ದಾಳೆ, ಗುಂಡನ ಕೈ ಹಿಡಿದಿದ್ದಾಳೆ. ಆ ಕುಟುಂಬ ಚೆನ್ನಾಗಿರಬೇಕು ಅಂತ ನಾವೆಲ್ಲರೂ ಕೂಡ ಆಸೆಯನ್ನು ವ್ಯಕ್ತ ಮಾಡ್ತೇವೆ, ಹಾರೈಸಬೇಕು ಅಂತೇಳಿ ಕೂಡ ನಾನು ವಿನಂತಿಯನ್ನು ಮಾಡ್ತೇನೆ. ಯಾಕೆಂದರೆ ಇದೊಂದು ಕಲಾವಿದರ ಜಗತ್ತಿದು, ಇದು ಉಳಿದ್ರೆ ಎಲ್ಲರ ಮನಸ್ಸು ಚೆನ್ನಾಗಿರುವಂಥದ್ದು. ನಾನು ವೈದ್ಯ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ ಹೀಗೆ ಯೋಚನೆ ಮಾಡಿದ್ವಿ. ಚಲನಚಿತ್ರ ದಸರಾ ಶುರು ಮಾಡಬೇಕು ಅಂತ ಯೋಚನೆ ಮಾಡಿದ್ದು ವೈದ್ಯನ ಕಾರಣಕ್ಕೋಸ್ಕರನೇ. ಮಾಡೋಣ ಅಂತ ಹೇಳಿದ್ರು, ಮಾಡೋಣ ಅಂದ್ವಿ ನಾವು. ಅವಾಗ ನಗರಸಭೆ ನಗರಪಾಲಿಕೆ ಆಗಿರಲಿಲ್ಲ, ನಗರಸಭೆ ಇದ್ದಂಥ ಸಂದರ್ಭದಲ್ಲಿ ಯೋಚನೆ ಮಾಡಿ ಮಾಡಿದ್ವಿ. ಅವತ್ತು 8 ಚಿತ್ರಮಂದಿರಗಳಿತ್ತು, ಇವತ್ತು 4 ಇರೋದು ನಮ್ಮ ಹತ್ರ. ಒಟ್ಟು ಶಿವಮೊಗ್ಗದಲ್ಲಿ 12 ಚಿತ್ರಮಂದಿರ ಇತ್ತು, ಇವತ್ತು ಉಳಿದಿರೋದು 4. ಎಲ್ಲ ಒಂದು ಕಡೆಗೆ ಅದನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಮಾಲ್ಗಳಲ್ಲಿ ಚಿತ್ರವನ್ನು ಪ್ರದರ್ಶನ ಮಾಡುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆದರೆ ಚಿತ್ರಮಂದಿರಗಳು ಬಹಳ ಹಾಕಿರೋದು ನಾವು ನೋಡಿದ್ದೇವೆ. ವಂದನಾ ಚಿತ್ರಮಂದಿರ ಶಿವಮೊಗ್ಗದಲ್ಲಿ, ನಮ್ಮ ಶಿವಮೊಗ್ಗದ ಮಾತ್ರ ಹೇಳ್ತೇನೆ, ವಂದನಾ ಚಿತ್ರಮಂದಿರ ಇವತ್ತು ಆ ಚಿತ್ರಮಂದಿರದಲ್ಲೇ ಕಾಡು ಬೆಳೆದಿದೆ. HPC ಚಿತ್ರಮಂದಿರ ಪರಿಸ್ಥಿತಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಲಕ್ಷ್ಮೀ ಚಿತ್ರಮಂದಿರ ಒಡೆದು ಹಾಕಿಬಿಟ್ರು, ವಿಜಯಲಕ್ಷ್ಮಿ ಚಿತ್ರಮಂದಿರ ಒಡೆದೇ ಹಾಕಿಬಿಟ್ರು. ಅಂದರೆ ಯಾಕೆ ಇದನ್ನೆಲ್ಲ ನೆನಪು ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ಆ ಒಂದು ಚಿತ್ರಗಳಿಗೆ, ಆ ಒಂದು ಚಲನಚಿತ್ರ ರಂಗಕ್ಕೆ ಶಕ್ತಿ ಸಿಗದೆ ಹೋದರೆ ಅನೇಕ ಸಂಗತಿಗಳನ್ನು ನಾವು ಕಳ್ಕೊಳ್ತೀವಿ ಅನ್ನೋ ಸಂಗತಿನ ಈ ಸಂದರ್ಭ ನಾನು ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಮಗೆ ಮನೋರಂಜನೆ ಬೇಕು. ಇವತ್ತು ಯೋಚನೆ ಮಾಡಿರೋದೆ ಹಾಗೆ, ನಾವು ಬರೀ ಚಿತ್ರ ಪ್ರದರ್ಶನ ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಚಿತ್ರ ಹೊರಗಡೆ ಬರಬೇಕಾದ್ರೆ ಅದ್ರ ಹಿಂದೆ ಏನೇನೆಲ್ಲ ಸಂಗತಿಗಳು ಇರುತ್ತೆ ಅನ್ನೋದನ್ನು ನಾನು ನೆನಪು ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಬಾರಿ ಯೋಚನೆ ಮಾಡಿದ್ರು ವೈದ್ಯ ಮತ್ತು ಅವ್ರ ತಂಡದವರು, ಯೋಚನೆ ಮಾಡಿದ್ದೇನು ಅಂತ ಹೇಳಿದ್ರೆ
ಚಿತ್ರರಂಗಕ್ಕೆ ಚೆನ್ನಾಗಾಗಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಜೋಡಿಸೋ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ಸಂಗತಿಗಳು ಯೋಚನೆ ಮಾಡಬೇಕು ಅಂಥೇಳಿ. ಹಾಗಾಗಿ ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಬಂದಿರೋದು. ಯಾಕೆ ನಮ್ಮ ವಿಮರ್ಶೆ ಆಗಬೇಕು, ಒನ್ ಟು ಒನ್ ಮಾತುಕತೆಗಳಾಗಬೇಕು, ಚರ್ಚೆ ಮೂಲಕ ಅನೇಕ ಸಂಗತಿಗಳು ಹೊರಗಡೆ ಬರಬೇಕು? ಸೊ ಇದೆಲ್ಲ ಮಾಡಿದ್ರೆ ಮಾತ್ರ ಒಂದು ಒಳ್ಳೆಯ ಚಿತ್ರ ಹೊರಗಡೆಗೆ ಬರುತ್ತೆ, ಜನರ ಮನಸ್ಸಲ್ಲಿ ಅದು ಉಳಿಯುತ್ತೆ, ಆಳವಾಗಿ ಬೇರೆಯವ್ರಿಗೆ ಉಳ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಒಂದಷ್ಟು ಸಂಗತಿಗಳನ್ನ ತಿಳಿಸೋ ಪ್ರಯತ್ನ ಈ ಒಂದು ಸಂದರ್ಭಗಳಲ್ಲಿ ಆಗಬೇಕು ಅಂತ ಹೇಳಿ ತುಂಬ ಸಂತೋಷ ಆಯಿತು. ಶಾಖಾಹಾರಿ ಸಿನಿಮಾ ತೆಗೆದಂಥವ್ರು ಯಾರು ತೆಗೆದಿರೋದವರು? ಯಾರು ರಂಗಭೂಮಿಗೋಸ್ಕರ ತನ್ನ ಜೀವನವನ್ನು ಸಮರ್ಪಣೆ ಮಾಡಿಕೊಂಡ? ಒಂದಷ್ಟು ಸಣ್ಣ ಪುಟ್ಟ ಸಂಗತಿಗಳು ಅವನ ಜೀವನದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಆದರೆ ಅವನು ಆ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸ ಮಾಡಿದಂಥವ್ನು ಗಿರೀಶ ಮರೀಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಾವು ಅವನ ಬಗ್ಗೆ ಒಂದು ಚಿತ್ರ ತೆಗಿಬೇಕು, ಅವನ ನೆನಪು ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಲ್ಲ ಒಂದು ತಂಡ. ಈ ಥರದ ಸಂಗತಿಗಳು ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನು ಹೇಳ್ತೇನೆ. ಭಾವನೆ ತುಂಬಿ ಬರುತ್ತೆ ನಮಗೆ. ಗಿರೀಶ ಪಟ್ಟಂಥ ಶ್ರಮ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಅವನ ಜೀವನಕ್ಕೂ ಕೂಡ. ಸೊ ಹೀಗೆ ಈ ಚಿತ್ರರಂಗದ ಬದುಕಿಗೆ, ನಮ್ಮ ರಂಗಭೂಮಿಯ ಬದುಕಿಗೆ ತನ್ನ ಬದುಕನ್ನಾಗಿ ಮಾಡಿಕೊಂಡಂಥವ್ರು ಭಾಳ ಜನ ಇದ್ದರೆ ಅದು ಅದಕ್ಕೆ ಶಕ್ತಿ ಕೂಡ ಕೆಲಸ ಮಾಡಿದಂಥವ್ರ ಪೈಕಿ ನಮ್ಮ ಗಿರೀಶನು ಕೂಡ ಒಬ್ಬ. ಸುದಿ ನೆನಪು ಮಾಡಿಕೊಂಡ ನಮ್ಮ ಅವಿನಾಶ್, ಇವತ್ತು ಅವರನ್ನು ಅವಿನಾಶ್ ಅಂತ ಕರಿಬೇಕು, ಗುಂಡ ಅಂತ ಕರೆದ್ರೆ ಅವಿನಾಶ್ ನೆನಪು ಮಾಡಿಕೊಂಡ್ರು, ಸುದಿ ನೆನಪು ಮಾಡಿಕೊಂಡ್ರು. ಇವತ್ತು ಅವನಿಗೆ ಈಗ ಅವಕಾಶ ಸಿಗ್ತಾ ಇದೆ ಚಲನಚಿತ್ರ ರಂಗದಲ್ಲಿ. ಬಹಳ ಶ್ರೇಷ್ಠ ಕಲಾವಿದ ಅವನು, ನನ್ನ ಸ್ನೇಹಿತನೇ ಅವನು ಕೂಡ. ಸೊ ಹೀಗೆ ರೇಣುಕಪ್ಪ ಅವನಿಗೆ ರಾಜ್ಯ ಪ್ರಶಸ್ತಿ ಇವತ್ತು ಗುಂಡಾಗುಂಡಿ ಇಬ್ಬರು ಗುಂಡಾಗುಂಡಿ ಸೇರಿ ಗಂಡಾಗುಂಡಿ ಮಾಡೋಂಗಿಲ್ಲ ಅಂತ ಅವ್ನು ಮಾತು ಹೇಳ್ತಾ ಇದ್ದಾರೆ. ಗುಂಡಾಗುಂಡಿ ಸೇರಿ ಈ ಒಂದು ಕ್ಷೇತ್ರಕ್ಕೆ ಶಕ್ತಿ ಕೊಡ್ತಾರೆ ಅನ್ನೋ ಮಾತನ್ನು ಉಮಾಶ್ರೀ ತಾಯಿಯಾಗಿ ಆಶೀರ್ವಾದನ ಮಾಡ್ತಾ ಇದ್ದಾರೆ. ಹೀಗೆ ನಾನು ಹೇಳಿದ್ನಲ್ಲ, ಹೇಳ್ತಾ ಹೋದರೆ ಹತ್ತಾರು ಸಂಗತಿಗೆ ನೆನಪು ಮಾಡ್ಕೊಳ್ಬೋದು. ನಾನು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಂತೆ, ವಿಶೇಷವಾಗಿ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಆಯಾ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ಫೋಟೋಗ್ರಫಿ ಅಂದರೆ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಆದರೆ ಅದ್ರ ಒಳ್ಳೆ ಚಿತ್ರ ಹೊರಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲದಕ್ಕೂ ಯಶಸ್ಸು ಸಿಗಬೇಕು ಅಂತ ಹೇಳಿದ್ರೆ ಅದ್ರ ಹಿಂದಿನ ಶ್ರಮ ಚೆನ್ನಾಗಿದ್ದರೆ ಮಾತ್ರ, ಅದ್ರ ಹಿಂದಿನ ಶ್ರಮ ಚೆನ್ನಾಗಿರಬೇಕು. ಹಾಗಾಗಿ ಯಾರ್ಯಾರು ಆ ರೀತಿಯ ಆಸಕ್ತಿ ಇಟ್ಕೊಂಡಿರೋಂಥ ವ್ಯಕ್ತಿಗಳು ಯಾರ್ಯಾರಿದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ, ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದಾರೆ, ಅವರಿಗೊಂದು ಈ ಕಾರ್ಯಾಗಾರಗಳು ಆಗಬೇಕು ಅಂತೇಳಿ ಅಪೇಕ್ಷೆಯನ್ನು ವ್ಯಕ್ತ ಮಾಡಿ ಕೆಲಸವನ್ನು ಮಾಡ್ತಾಯಿದೆ. ಬರೀ ಸಿನಿಮಾ ತೋರಿಸೋದ್ರಿಂದ ಏನು ಉಪಯೋಗ ಆಗಲ್ಲ. ಆ ಸಿನಿಮಾ ಮೂಡ್ ಬಂದಿರೋದು ಹೇಗೆ, ಯಾವ್ಯಾವ ಕಾರಣಕ್ಕೋಸ್ಕರ ಆ ಸಿನಿಮಾ ಇವತ್ತು ಹೊರಗಡೆ ಬಂದಿದೆ, ಏನೆಲ್ಲ ಸಂಗತಿಗಳು ನಡೆಯುತ್ತೆ ಅಂಥೇಳಿ ನಮ್ಮ ನಿರ್ಮಾಪಕರು ಹೇಳಿದ್ರು. ಇವತ್ತು ಉಮಾಶ್ರೀ ಅವರು ಹೇಳಿದ್ರು ಇದು ಹೋರಾಟದ ನೆಲ ಅಂಥೇಳಿ. ಹೋರಾಟದ ಮೂಲಕನೇ ಅವರು ತಮ್ಮ ನ್ಯಾಯವನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ದಾರೆ ನ್ಯಾಯಾಲಯಕ್ಕೆ ಹೋಗಿ. ಸೊ ಹೀಗೆ ಈ ಮನಸ್ಸುಗಳನ್ನು ಜೋಡಿಸುವಂಥ ಕೆಲಸವನ್ನು ಈ ಕಲಾವಿದರಿಗೆ ಬೇಕಾಗಿರೋಂಥ ಎಲ್ಲ ಸಂಗತಿಗಳು ಯೋಚನೆ ಮಾಡುವಂಥ ಸಂಗತಿಗಳನ್ನು ನಾವು ಜೋಡಿಸೋ ಪ್ರಯತ್ನವನ್ನು ಈ ಒಂದು ಚಲನಚಿತ್ರ ದಸರಾ ಸಮಿತಿ ಮೂಲಕ ನಾವು ಮಾಡ್ತಾ ಇದ್ದೇವೆ. ಬಹಳ ಹೇಳಲಿಕ್ಕೆ ಹೋಗೋದಿಲ್ಲ, ಒಂದಾಕೆ ಸಂಗತಿಗಳನ್ನು ಹೇಳಿದ್ದೀರಾ. ಉಮಾಶ್ರೀಯವರು ಒಂದಷ್ಟು ಸಂಗತಿಗಳನ್ನು ನಮಗೆ ಸಲಹೆ ರೂಪದಲ್ಲಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಮುಂದುವರಿಸೋಂಥ ಕೆಲಸವನ್ನು, ಅದನ್ನು ಒಪ್ಪಿಕೊಂಡು ಮುಂದಕ್ಕೆ ತೊಗೊಂಡೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಮಾತು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಹೋದ ಬಾರಿ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸಬ್ಜೆಕ್ಟ್ ಬಂತು. ಸಂತೋಷ್ ಲಾಡೋರು ಅದನ್ನು ತಗೊಂಡು ಬಂದರು. ಒಳ್ಳೆ ಸಂಗತಿ ಅದು. ಪಕ್ಷ ಯಾವುದು ಬೇಕಾದ್ರೆ ಇರ್ಬೋದು, ಆದರೆ ತಂದಂಥ ವಿಷಯ ಇದೆಯಲ್ಲ ಅದು ಸಮಗ್ರವಾಗಿ ಎಲ್ಲರಿಗೂ ಬೇಕಾದಂಥ ಸಂಗತಿ ಅದು. ಅವರು ಯೋಚನೆ ಮಾಡಿದರು. ಅವ್ರು ಏನು ಯೋಚನೆ ಮಾಡಿದರು ಅಂತೇಳಿದ್ರೆ, ಯಾರು ಚಲನಚಿತ್ರ ರಂಗ ಕ್ಷೇತ್ರದೊಳಗಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬ್ಯಾಕ್ ಸ್ಟೇಜ್ ವರ್ಕರ್ಸ್ ಅಲ್ಲೂ ಕೂಡ ಇರ್ತಾರೆ, ಅವರಿಗೆ ಒಂದಷ್ಟು ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ಒಂದು ಬಿಲ್ಲನ್ನು ತೊಗೊಂಡು ಬಂದರು. ಆ ಬಿಲ್ ತೊಗೊಂಡು ಬಂದಾಗ ಅದನ್ನು ನಾವು ಕೇಳ್ತಾ ಇದ್ವಿ. ಒಳ್ಳೆ ವಿಚಾರ ಇದೆ ಇದೊಳಗೆ ಅಂಥೇಳಿ ನನಗೆ ಸುಮ್ಮನಿರೋಕೆ ಆಗಲಿಲ್ಲ. ಅಧ್ಯಕ್ಷರ ಹತ್ರ ಒಂದು ಪರ್ಮಿಷನ್ ತೊಗೊಂಡೆ, ಒಂದು 5 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿ ಅಂಥೇಳಿ ಯುಟಿ ಖಾದರ್ ಅವ್ರು ಪರ್ಮಿಷನ್ ಕೊಟ್ಟರು.
ಆವಾಗ ರಂಗಭೂಮಿನಲ್ಲೂ ಕೂಡ ಈ ರೀತಿಯ ಬ್ಯಾಕ್ ಸ್ಟೇಜ್ ವರ್ಕರ್ಸಿನ ಜೀವನವನ್ನು ನಾನು ನೋಡಿರೋನು, ಅವರಿಗೂ ಶಕ್ತಿ ಕೊಡೋಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹೇಳಿದಾಗ ಅದು ಇಡೀ ಸಬ್ಜೆಕ್ಟನ್ನು ಅದನ್ನು ಜೋಡಿಸಿ ಅದಕ್ಕೆ ಬೇಕಾಗಿರೋಂಥ ಶಕ್ತಿಯನ್ನು ಇವತ್ತು ರಾಜ್ಯ ಸರ್ಕಾರ ಧಾರೆ ಹರಿದಿದೆ. ಇವತ್ತು ಅಂದರೆ ಯಾವ್ಯಾವಾಗ ಅವಕಾಶಗಳು ಸಿಕ್ಕತ್ತೆ ಈ ಕ್ಷೇತ್ರಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ. ಆದರೆ ನಿಮ್ಮ ಆಸಕ್ತಿ ಬಹಳ ಅಗತ್ಯ, ನಿಮ್ಮ ಉತ್ಸಾಹ ಬಹಳ ಅಗತ್ಯ. ಹಾಗಾಗಿ ಈ ಕೆಲಸವನ್ನು ನಾವು ನೀವು ಸೇರಿ ಮಾಡಬೇಕಾಗಿದೆ, ಮಾಡೋಣ. ಯಾವತ್ತೂ ಕೂಡ ರಂಗಭೂಮಿ ಯಾವತ್ತೂ, ಯಾಕೆಂದರೆ ರಂಗಭೂಮಿಯಿಂದ ಯಾರ ಮೇಲೆ ಬಂದಿದ್ದಾರೆ ಅವರೇ ಇವತ್ತು ಶ್ರೇಷ್ಠ ಕಲಾವಿದರಾಗಿ ಇವತ್ತಿನ ದಿವಸ ರಾಜ್ಯಕ್ಕೆ ದೇಶಕ್ಕೆ ಪರಿಚಯ ಆಗಿರೋಂಥವರು. ಸಹಜವಾಗಿ ಸಿನಿಮಾ ರಂಗಕ್ಕೆ ಬಂದಂಥವ್ರು ಏನು ಸ್ಥಿತಿ ನಮಗೆ ಗೊತ್ತಿದೆ, ಹೇಳಬೇಕೋ ಬೇಡ ನಾನು ಹೇಳೋದಿಲ್ಲ. ಆದರೆ ನಿಜವಾಗ್ಲೂ ತಾಕತ್ತಲ್ಲಿದೆ ಅಂತೇಳಿದ್ರೆ ಈ ರಂಗಭೂಮಿ ಮೇಲೆ ಇರುವಂಥದ್ದು. ಹಾಗಾಗಿ ರಂಗ ಚಟುವಟಿಕೆಗಳು ನಡೆದರೆ ಈ ರಾಜ್ಯದ ಕಲೆ ಸಂಸ್ಕೃತಿ ಎಲ್ಲವೂ ಉಳಿಯುತ್ತೆ ಅನ್ನೋಂಥ ನಂಬಿಕೆ ಆಧಾರದ ಮೇಲೆ ಈ ಒಂದು ಚಲನಚಿತ್ರನೂ ಕೂಡ ಮುಂದಕ್ಕೆ ತೊಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡೋಣ ಅನ್ನೋಂಥ ಮಾತನ್ನು ಮಾತ್ರ ಹೇಳ್ತಾ ಅವಕಾಶ ಕೊಟ್ಟಂಥ ತಮ್ಮಲ್ಲಿ ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಭಾರತ್ ಮಾತಾ ಕಿ ಜೈ. ನುಡಿಗಳಲ್ಲಿ ಈ ಒಂದು ಚಲನಚಿತ್ರ ದಸರಾದ ಉದ್ದೇಶ ಯಾವ ಥರ ನಡ್ಕೊಂಬಂತು ಎಲ್ಲ ವಿಚಾರಗಳನ್ನು ಬಹಳ ಅಧ್ಯಕ್ಷನ ನುಡಿಗಳನ್ನು ಅದ್ಭುತವಾಗಿ ನಮ್ಮ ಮುಂದೆ ತೆರೆದಿಟ್ಟಂಥ ಮಾನ್ಯ ಶಾಸಕರಿಗೆ 2024 ದಸರಾ ಅಂಗದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೀವಿ. ಹಾಗೆ ಎಚ್ ಸಿ ಯೋಗೀಶ್ ಅವರು ಬಂದಿದ್ದಾರೆ ವೇದಿಕೆಗೆ, ಅವರಿಗೂ ಸಹ ಅವರು ಈ ದಸರಾ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ಒಳ್ಳೆಯ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶಕರಾಗಿ ನಮ್ಮನ್ನು ಬೆನ್ನತಟ್ಟಿ ಕೆಲಸ ಮಾಡಲಿಕ್ಕೆ ಉತ್ತೇಜನ ನೀಡಿದ್ದಾರೆ. ದಯಮಾಡಿ ಅವ್ರಿಗೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಈಗ ಗೌರವ ಅರ್ಪಣೆ ಶ್ರೀಮತಿ ಅನುಪಮ ಅವರು ನಡೆಸ್ಕೊಡ್ಬೇಕಂತೇಳಿ ಕೋರ್ತಾ ಇದ್ದೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಈ ದಿನದ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಶಿವಮೊಗ್ಗ ಬೆಳ್ಳಿ ಮಂಡಲದ ಸಹಯೋಗದಲ್ಲಿ ದಸರಾ ಚಲನಚಿತ್ರೋತ್ಸವ ನಡೀತಾ ಇದೆ. ಈ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮದ ಅಂತಿಮ ಘಟ್ಟ. ಮಹಾನಗರ ಪಾಲಿಕೆ ಹಾಗೂ ದಸರಾ ಚಲನಚಿತ್ರೋತ್ಸವ ಸಮಿತಿಯ ವತಿಯಿಂದ ಶ್ರೀಮತಿ ಪ್ರಿಯಾ ಶೆಟಮರ್ಷನ್ ಮತ್ತು ಶ್ರೀಯುತ ಅವಿನಾಶ್ ದಂಪತಿಗಳಿಗೆ ಒಂದು ಸನ್ಮಾನವನ್ನು ಮಾಡೋದ್ರ ಮೂಲಕ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ರೀಯುತ ಅವಿನಾಶ್ ರವರ ತಂದೆ ತಾಯಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ದಯಮಾಡಿ ವೇದಿಕೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. ಮಾಡಿ ಅವಿನಾಶ್ ಅವರ ತಂದೆ ತಾಯಿಗಳು ಅವರಲ್ಲಿರುವಂತಹ ಗೌರವಕ್ಕೆ ಒಂದು ಜೋರಾದ ಚಪ್ಪಾಳೆ. ಅಪ್ಪ ಅಮ್ಮ ಅಲ್ಲಿ ಕೂತಿದ್ದಾರೆ, ನಾನು ಅರ್ಪಣೆ ಮಾಡಬಾರ್ದು, ಅವರು ಜೊತೆಲಿ ಮಾಡಬೇಕು ಅಂತ ಹೇಳಿ ಕರೆದಿದ್ದಾರೆ. ಅವ್ರಿಗೂ ಸಹ ಈ ವೇದಿಕೆಗೆ ಕರೀತಾ ಇದೆ. ವೇದಿಕೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡು ಸನ್ಮಾನ ಅವರ ತವರಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕಿಂತ ಸಂತಸ ಮತ್ತೊಂದಿಲ್ಲ.
ಶಾಖಾಹಾರಿ ಚಿತ್ರದ ಮೂಲಕ ಜನರ ಮನಸ್ಸನ್ನು ಮೊದಲಿಂದಲೂ ಕೂಡ ದಸರಾ ಚಿತ್ರೋತ್ಸವವನ್ನು ತುಂಬ ವಿಜೃಂಭಣೆಯಾಗಿ ಆಚರಿಸುವಕ್ಕೆ ಕೈಜೋಡಿಸಿರುವಂತಹ ವೈದ್ಯನಾಥ್ರವರು ಕೂಡ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಅವರಿಗೂ ಕೂಡ ಪಾಲಿಕೆಯ ವತಿಯಿಂದ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ಪ್ರತಿಯೊಂದು ದಸರಾದಲ್ಲೂ ಕೂಡ ಎಲ್ಲರ ಬೆನ್ನು ತಟ್ಟಿ ನಮ್ಮ ಹಿಂದೆ ನಿಂತಿರುವಂತಹ ನಮ್ಮ ಪ್ರೀತಿಯ ಆಯುಕ್ತರಾದಂತಹ ಶ್ರೀಮತಿ ಡಾಕ್ಟರ್ ಹಳ್ಳಿ ಮಂಡಲದ ಎಲ್ಲ ಸದಸ್ಯರುಗಳಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅನುಪಮ್ ಅವ್ರಿಗೂ ಸಹ ವಂದನೆಗಳು ಅರ್ಪಿಸ್ತೀನಿ. ಉಮಾಶ್ರೀ ಮೇಡಮ್ ಅವರಿಗೆ ಒಂದು ಬೇಡಿಕೆ ದಯಮಾಡಿ, ಬಹಳ ಎಲ್ಲರೂ ಸಹ ನಮಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ನೀವೊಂದು ಡೈಲಾಗನ್ನು ಒಡೆದೇ ಹೋಗಬೇಕು ಮುಂದಕ್ಕೆ. ವೇದಿಕೆ ಕಾರ್ಯಕ್ರಮದ ನಂತರ ಕಾರ್ಯಾಗಾರವನ್ನು ಏರ್ಪಡಿಸಿದೆ. 3/4 ಗಂಟೆ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಎಲ್ಲರೂ ಕೂಡ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕಾಗಿ ಕೋರುತ್ತೇನೆ.